ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ ತಮಗೆಲ್ಲರಿಗೂ ಮೈ ಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ ಸ್ನೇಹಿತರೆ ಓದುವರೆ ಕೊಟ್ಟಿರ್ತಕ್ಕಂಥ ವಿಡಿಯೋ ಟೆಸ್ಟ್ ಸೆವೆನ್ ಅಂದ್ರೆ ಏಳನೇ ಟೆಸ್ಟ್ ಅನ್ನು ಕೊಟ್ಟಿದ್ದೆ ಪ್ರತಿಯೊಂದು ಟೆಸ್ಟ್ ಅಲ್ಲಿ ಹತ್ತು ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳು ಟಾಪ್ ಟೆನ್ ಮೆಂಟಲಿಬಿಲಿಟಿ ಕ್ವಶನ್ ಫಾರ್ ಎ ಪಿ ಸಿ ಅಂಡ್ ಸಿ ಸಿ ಅಂಡ್ ಪಿ ಐ ಈ ಎಲ್ಲ ಸ್ಪರ್ಧೆಗಳಿಗೆ ಅಂದ್ರೆ ಈ ಎಲ್ಲ ಹುದ್ದೆಗಳಿಗೆ ಅನುಕೂಲ ಆಗ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಮಾನಸಿಕ ಸಾಮರ್ಥ್ಯದ ಕ್ವಶನ್ ಆಯ್ಕೆ ಮಾಡಿಕೊಂಡು ಪ್ರತಿ ವಾರ ಒಂದೊಂದು ಟೆಸ್ಟ್ ಅನ್ನು ಕೊಡ್ತಾ ಹೋಗ್ತಾ ಇದ್ದೆ ಏಳನೇ ಟೆಸ್ಟ್ ಸರಿ ಉತ್ತರಗಳನ್ನ ಇವತ್ತಿನ ದಿನ ನಾನು ಮಾಡ್ತಾ ಹೋಗ್ತೀನಿ ಯಾವ ರೀತಿ ಸರಿ ಉತ್ತರಗಳು ತಾಳೆ ಮಾಡಿಕೊಳ್ಳಬಹುದು ನಿಮ್ಮ ಉತ್ತರಗಳು ಏನಾಗಿತ್ತು ನಾನ್ ಬಿಡಿಸ್ತಕ್ಕಂಥ ಸರಿ ಉತ್ತರ ಯಾವುದಾಗಿದೆ ಅಂತಕ್ಕಂಥದ್ದು ನೋಡ್ತಾ ಇರ್ತಲ್ಲ ಸ್ನೇಹಿತರೆ ಎಸ್ ಇಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಹತ್ತು ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ನೋಡಿ ಸ್ನೇಹಿತರೆ ಜೊತೆಗೆ ಎಲ್ಲಾ ಕ್ವಶನ್ಗಳು ನೋಡಿದ ಮೇಲೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಕ್ವಶನ್ ನಂಬರ್ ಒಂದು ಒಬ್ಬ ಕಾರ್ಮಿಕನ ಸಂಬಳ ನಾಲ್ಕು ಸಾವಿರ ರೂಪಾಯಿಗಳು ಅದನ್ನು ಶೇಕಡ ಹತ್ತಕ್ಕೆ ಹೆಚ್ಚಿಸಿದರೆ ಮತ್ತು ನಂತರದಲ್ಲಿ ಶೇಕಡ ಹತ್ತರಷ್ಟು ಹೆಚ್ಚಿಸಿದರೆ ಸಂಬಳದಲ್ಲಿ ಬದಲಾವಣೆ ಏನು ನೋಡ್ರಿ ಒಬ್ಬ ಕಾರ್ಮಿಕನ ಸಂಬಳ ನಾಲ್ಕು ಸಾವಿರ ರೂಪಾಯಿ ಅದ ಇವನು ನಾಲ್ಕು ಸಾವಿರ ರೂಪಾಯಿ ದುಡಿತಾ ಇರ್ತಾನೆ ಸುಮಾರು ವರ್ಷಗಳ ಐದು ವರ್ಷ ದುಡಿ ನಾಲ್ಕು ಸಾವಿರ ರೂಪಾಯಿಗೆ ಅಂಗಡಿ ಮಾಲಿಕ ಏನು ಮಾಡ್ತಾನೆ ಪಾಪ ಇವನು ನಾಲ್ಕು ಸಾವಿರ ರೂಪಾಯಿ ದುಡಿದಾನೆ ಟೆನ್ ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ ಅಂತೇಳಿ ಟೆನ್ ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಜಾಸ್ತಿ ಮಾಡಿದ ತಕ್ಷಣ ಯಾವುದೊಂದು ಹಬ್ಬ ಬಂದ್ಬಿಡ್ತೇವೆ ಏನು ವಿಜಯದಶಮಿನೋ ಯುಗಾದಿನ ಬರುತ್ತೆ ಅಬ್ ದೀಪಾವಳಿ ಬರುತ್ತೆ ದೀಪಾವಳಿ ಖುಷಿಗೋಸ್ಕರ ಮತ್ತೆ ಟೆನ್ ಪರ್ಸೆಂಟ್ ಜಾಸ್ತಿ ಮಾಡ್ತಾನೆ ನೋಡ್ರಿ ಭಾಳ ಜನ ಅಂತ ಅಂತೇಳಿ ಟೆನ್ ಪರ್ಸೆಂಟ್ ಜಾಸ್ತಿ ಮಾಡ್ತಾನೆ ಮತ್ತು ದೀಪಾವಳಿ ಬಂಪರ್ ಆಫರ್ ಅಂತೇಳಿ ಶ್ಯಾಲರಿ ಮೇಲೆ ಟೆನ್ ಪರ್ಸೆಂಟ್ ಮತ್ತೆ ಜಾಸ್ತಿ ಮಾಡಿದ್ರೆ ಅವನ ಸಂಬಳದಲ್ಲಿರ್ತಕ್ಕಂಥ ವ್ಯತ್ಯಾಸ ಎಷ್ಟು ಅಂದ್ರೆ ಎಷ್ಟು ಜಾಸ್ತಿ ಆಯ್ತು ಅಂತ ಕ್ವಶನ್ ಕೇಳಿದ್ರೆ ಸಿಂಪಲ್ ಪ್ರೆಸೆಂಟ್ ಶ್ಯಾಲರಿ ಒಂದು ನಾಲ್ಕು ಸಾವಿರ ನಾಲ್ಕು ಸಾವಿರಕ್ಕೆ ಟೆನ್ ಪರ್ಸೆಂಟ್ ಜಾಸ್ತಿ ಅಂದ್ರೆ ನೂರಕ್ಕೆ ಎಷ್ಟು ಜಾಸ್ತಿ ಆಗುತ್ತೆ ಹತ್ತು ಜಾಸ್ತಿ ಆಗುತ್ತೆ ಅವಾಗ ನೂರ ಹತ್ತು ರೂಪಾಯಿ ಸಂಬಳ ಬರುತ್ತೆ ಅವನಿಗೆ ಟೆನ್ ಪರ್ಸೆಂಟ್ ಜಾಸ್ತಿ ಅಂದ್ರೆ ನೂರು ಇರ್ತಕ್ಕಂಥದ್ದು ನೂರ ಹತ್ತು ರೂಪಾಯಿ ಆಯ್ತು ಹೌದಾ ಯಾವಾಗಿನ ಭಾಳ ದಿನ ದುಡದನ ಅಂತೀವಿ ಕೊಟ್ಟ ಮೇಲೆ ಆಮೇಲೆ ದೀಪಾವಳಿ ಆಫರ್ಗೆ ಮತ್ತೆ ಟೆನ್ ಪರ್ಸೆಂಟ್ ಜಾಸ್ತಿ ಮಾಡ್ತಾರಂತೆ ಟೆನ್ ಪರ್ಸೆಂಟ್ ಅಂದರೆ ಅದು ಎಷ್ಟು ಅದು ಕೂಡ ನೂರಕ್ಕೆ ಹತ್ತು ನೂರ ಹತ್ತು ರೂಪಾಯಿ ಜಾಸ್ತಿ ಎರಡು ಸರ್ ಆಯ್ತಾ ನೋಡ್ರಿ ಇದು ಚಕ್ರ ಬಡ್ಡಿ ಆಧಾರದ ಮೇಲೆ ಸೇಮ್ ಹಿಂಗೆ ಕ್ವಶನ್ ಇನ್ನೊಂದು ಕ್ವಶನ್ ಏನು ಕೇಳ್ತಾನೆ ಇದರಲ್ಲಿ ಒಂದು ನಗರದ ಜನಸಂಖ್ಯೆ ಒಂದು ಆ ನಗರ ಅಂತ ನಗರದ ಜನಸಂಖ್ಯೆ ನಾಲ್ಕು ಸಾವಿರ ಒಂದು ವರ್ಷ ಶೇಕಡ ಹತ್ತರಷ್ಟು ಜಾಸ್ತಿ ಆದರೂ ಜನಸಂಖ್ಯೆ ಅಲ್ಲಿನ ಜನಸಂಖ್ಯೆ ಮುಂದಿನ ವರ್ಷ ಶೇಕಡ ಹತ್ತರಷ್ಟು ಜಾಸ್ತಿ ಆದರೂ ಹಾಗಾದ್ರೆ ಪ್ರಸ್ತುತ ಆ ನಗರದಲ್ಲಿರ್ತಕ್ಕಂಥ ಜನಸಂಖ್ಯೆ ಎಷ್ಟು ಇದೇ ಲೆಕ್ಕ ಅದೇ ಲೆಕ್ಕನಲ್ಲಿ ವೇತನ ಕೊಟ್ಟಿದ್ದಾನೆ ಇದೇ ಲೆಕ್ಕನ ಚಕ್ರಪಡಿಯಲ್ಲಿ ಕೂಡ ಬರುತ್ತೆ ಎಸ್ ಇಲ್ಲಿ ನೋಡ್ರಿ ಇವೆರಡು ಜ್ವರ ಕ್ಯಾನ್ಸಲ್ ಇವೆ ಎರಡು ಜ್ವರ ಕ್ಯಾನ್ಸಲ್ ಇವೆರಡು ಜ್ವರ ಕ್ಯಾನ್ಸಲ್ ಇವೆರಡು ಜ್ವರ ಕ್ಯಾನ್ಸಲ್ ಇಲ್ಲೇನು ಉಳಿತು ನಲವತ್ತು ಉಳಿತು ಆ ಇಂಟು ಇಲ್ಲಿ ಹನ್ನೊಂದು ಇಲ್ಲಿ ಹನ್ನೊಂದು ಹನ್ನೊಂದು ಹನ್ನೊಂದಲೆ ಒನ್ ಟ್ವೆಂಟಿ ಒನ್ ಉಳಿತು ಆ ಇವೆಡೆ ಗುಣಾಕಾರ ಮಾಡಿ ಎಷ್ಟಾಗುತ್ತೆ ಈ ಜೀರೋಕ್ಕೆ ಜೀರೋ ನಾಲ್ಕ ಒಂದಲ್ಲಿ ನಾಲ್ಕು ನಾಲ್ಕ ಎರಡಲ್ಲಿ ಎಂಟು ನಾಲ್ಕ ಒಂದಲ್ಲಿ ನಾಲ್ಕು ನಾಲ್ಕು ಸಾವಿರದ ಎಂಟು ನೂರ ನಲ್ವತ್ತು ರೂಪಾಯಿ ಶ್ಯಾಲರಿ ಜಾಸ್ತಿ ಆಯಿತು ಹಾ ನಾಲ್ಕು ಸಾವಿರದ ನಾಲ್ಕು ಸಾವಿರದ ಶ್ಯಾಲರಿ ನಾಲ್ಕು ಸಾವಿರದ ಎಂಟು ನೂರ ನಲ್ವತ್ತಾಯ್ತು ವ್ಯತ್ಯಾಸ ಎಷ್ಟಾಯ್ತು ಸಂಬಳದಲ್ಲಿನ ಹೆಚ್ಚಳ ಎಷ್ಟಾಯ್ತು ನಾಲ್ಕು ಸಾವಿರ ಇತ್ತು ನಾಲ್ಕು ಸಾವಿರದ ಎಂಟುನೂರ ನಲವತ್ತಾಯಿತು ಆದರೆ ಎಷ್ಟಾಯಿತು ನಾಲ್ಕು ಸಾವಿರ ಮೈನಸ್ ಮಾಡ್ರೆ ಹಳೆ ಸ್ಯಾಲ್ಡ್ರನ್ನ ಆಗರೆ ಎಚ್ಚಳದಲ್ಲಿ ಆಗಿರ್ತಕ್ಕಂಥದ್ದು ಸಂಬಳದಲ್ಲಿ ಹೆಚ್ಚಳ ಆಗಿರ್ತಕ್ಕಂಥದ್ದು ಎಷ್ಟು ಕೇವಲ ಎಂಟು ನೂರ ನಲವತ್ತು ರೂಪಾಯಿ ಸಂಬಳದಲ್ಲಿ ಜಾಸ್ತಿ ಆಯಿತು ನೋಡಿ ಸಿಂಪಲ್ ಅದ ಗೊತ್ತಾಯ್ತಲ್ಲ ಸ್ನೇಹಿತರೆ ಎಸ್ ಈ ಒಂದು ಲೆಕ್ಕ ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇವು ನೋಡ್ತಾ ನೋಡ್ತೀನಿ ಎಲ್ಲ ಸ್ನೇಹಿತರು ಬೇಗ 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 ವಿಡಿಯೋ ನಿಮ್ಮ ನಿಮ್ಮ ಸ್ನೇಹಿತರಿಗೆ ಇವೇಡೋ ಹಂಚ್ಕೊಳ್ಳ್ರಿ ಅಂತ ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ ಕ್ವಶನ್ ನಂಬರ್ ಎರಡು ಒಂದು ಮೂರು ನಾಲ್ಕು ಐದು ಸಂಖ್ಯೆಗಳೊಂದಿಗೆ ನಾಲ್ಕು ಅಂಕೆಗಳ ಸಂಖ್ಯೆಯನ್ನು ರಚಿಸಬಹುದು ಅಂಕ್ ಅಂಕೆಗಳ ಅಥವಾ ಸಂಖ್ಯೆಗಳ ಪುನರಾವರ್ತನೆಗಳಿಲ್ಲದೆ ಅಂದರೆ ನಾನ್ ರಿಪೀಟೆಡ್ ರಿಪೀಟ್ ಆಗಬಾರ್ದು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಸಂಖ್ಯೆಗಳದ್ದು ಐದು ಇಲ್ಲಿ ಎರಡು ಇಲ್ಲ ಅದ್ರ ಸಲುವಾಗಿ ಒಂದು ಎರಡು ಮೂರು ನಾಲ್ಕೇ ಸಂಖ್ಯೆಗಳದವು ಈ ನಾಲ್ಕು ಸಂಖ್ಯೆಗಳಿಂದ ನಾಲ್ಕು ಅಂಕೆಗಳ ಒಂದು ಸಂಖ್ಯೆ ರಚನೆ ಮಾಡಬೇಕು ನಾಲ್ಕು ಅಂಕೆಗಳು ಒಂದು ಎರಡು ಮೂರು ನಾಲ್ಕು ರಿಪೀಟ್ ಆಗಬಾರ್ದು ಎಸ್ ಆಗಲಿ ಹಾಗಾದ್ರೆ ಈ ನಾಲ್ಕರಲ್ಲಿ ಈ ಸ್ಥಾನದಲ್ಲಿ ಈ ನಾಲ್ಕರಲ್ಲಿ ಯಾವ ಯಾವುದಾದರೂ ಒಂದು ಬರ್ಬೋದು ಇಲ್ಲಿ ನಾಲ್ಕು ಸಂಖ್ಯೆಗಳು ಬರ್ಬೋದು ಇಲ್ಲಿ ಸ್ಥಾನದಲ್ಲಿ ಹೌದಾ ಒಂದು ಎರಡು ಮೂರು ನಾಲ್ಕನೇ ಸ್ಥಾನದಲ್ಲಿ ನಾಲ್ಕು ಬರ್ಬೋದು ತಾನೆ ಒಂದು ಮೊದಲ ಸ್ಥಾನದಲ್ಲಿ ಹಾಗಾದ್ರೆ ನಾಲ್ಕು ಅಂತ ಹಚ್ಚ್ಬಿಡ್ಬೇಕು ಅಂದರೆ ಒಂದೆರಡು ಮೂರು ನಾಲ್ಕರಲ್ಲಿ ಒಂದು ಸಂಖ್ಯೆ ಈಗ ಫಿಲ್ ಆಯಿತು ಇವು ನಾಲ್ಕರಲ್ಲಿ ಯಾವುದೋ ಒಂದು ಫುಲ್ ಆಯಿತು ಎಷ್ಟು ಉಳಿದು ಮೂರು ಉಳಿದವಲ್ಲ ಹಾಗಾದರೆ ಈ ಸ್ಥಾನದಲ್ಲಿ ಮೂರರಲ್ಲಿ ಯಾವುದಾದರೂ ಒಂದು ಬರ್ಬೋದು ನೆಕ್ಸ್ಟ್ ಇಲ್ಲಿ ಎಷ್ಟಾದವು ಎರಡು ಸ್ಥಾನ ಫಿಲ್ ಆದವು ಇವೆರಡು ಯಾವುದಾದ್ರೂ ಎರಡು ಇವೆರಡರ ತೆಗೆದುಕೊಳ್ಳ್ರಿ ಇವೆರಡರ ತೆಗೆದುಕೊಳ್ಳ್ರಿ ಇವೆರಡರ ತೆಗೆದುಕೊಳ್ಳ್ರಿ ಎರಡು ಸ್ಥಾನ ಫುಲ್ ಆದ್ಮೇಲೆ ಉಳಿದಿರ್ತಕ್ಕಂಥ ಎರಡರಲ್ಲಿ ಯಾವುದಾದರೂ ಒಂದು ಇಲ್ಲಿ ಬರ್ಬೋದು ಆ ಎಂಟು ನೆಕ್ಸ್ಟ್ ಏನಿರ್ತಿಲ್ಲ ಮೂರು ಸ್ಥಾನ ಬಂದರೆ ಉಳಿದಿರ್ತಕ್ಕಂಥ ಐದು ಒಂದು ತಾನೆ ಅಥವಾ ಯಾವುದಾದ್ರೂ ಒಂದು ಇವೆರಡರಲ್ಲಿ ಯಾವುದಾದ್ರೂ ಒಂದು ಇಲ್ಲಿ ಬರುತ್ತೆ ಹೋಗಿತ್ತು ಅಷ್ಟೇ ಇವೆಲ್ಲವೂ ಗುಣಾಕಾರ ಮಾಡಿಬಿಡ್ರಿ ಅಷ್ಟು ವಿಧದಲ್ಲಿ ಬರ್ಬೋದು ನಾಲ್ಕ ಮೂರ್ಲಿ ಹನ್ನೆರಡು ಹನ್ನೆರಡರಲ್ಲಿ ಇಪ್ಪತ್ನಾಲ್ಕು ಒಂದು ಇಪ್ಪತ್ನಾಲ್ಕು ಹಾಗಾದ್ರೆ ಇಪ್ಪತ್ನಾಲ್ಕು ನಾಲ್ಕು ಅಂಕೆಗಳ ಸಂಖ್ಯೆಯನ್ನು ರಚಿಸಬಹುದು ನಾನ್ ರಿಪೀಟೆಡ್ ಅಂದರೆ ರಿಪೀಟ್ ಆಗಂಗಿಲ್ಲ ಸಂಖ್ಯೆಗಳು ಹೆಂಗೆ ರಿಪೀಟ್ ಆಗಂಗಲ್ಲ ಅಂತಂದರೆ ನೋಡ್ರಿ ಒಂದು ಒಂದು ಮೂರು ನಾಲ್ಕು ಈ ತನಗಿಲ್ಲಿ ರಿಪೀಟ್ ಆಗಲಿಲ್ಲ ಆಯ್ತು ಈ ಥರ ಆಗಲಿಲ್ಲ ಇಲ್ಲಿ ಯಾವ ಥರ ಸಂಖ್ಯೆಗಿರ್ತಾವಂತಂದ್ರೆ ಎರಡು ಸಾವಿರದ ಮುನ್ನೂರ ನಲ್ವತ್ತೊಂದು ನೋಡಿ ನಾನ್ ರಿಪೀಟೆಡ್ ಯಾವ ರಿಪೀಟ್ ಅದಾವೆ ನೋಡ್ರಿ ಎರಡು ಇಲ್ಲ ಸಾರಿ ಐದು ಐದು ಸಾವಿರದ ಮುನ್ನೂರ ನಲವತ್ತೊಂದು ನಾಲ್ಕು ಅಂಕೆ ಸಂಖ್ಯೆ ಇರಬೇಕು ಇವನ ಬೆಳಕಿ ಮಾಡ್ಕೊಂಡಿರ್ಬೇಕು ಯಾವ್ದಾದ್ರು ಮೂರು ಸಾವಿರದ ಐನೂರ ಹದಿನಾಲ್ಕು ಅದ ಈ ರೀತಿಯಾಗಿರ್ತಕ್ಕಂಥ ಸಂಖ್ಯೆಗಳನ್ನು ಇಪ್ಪತ್ನಾಲ್ಕು ವಿಧಾನಗಳಲ್ಲಿ ನಾವು ಬರಿಬೋದು ಗೊತ್ತಾಯ್ತು ಎಸ್ ಮುಂದಿನ ಕ್ವಶನ್ಗೆ ಹೋಗ್ತಾಯಿದ್ದೀನಿ ಕ್ವಶನ್ ನಂಬರ್ ಮೂರು ಫೋಟೋವನ್ನು ತೋರಿಸುತ್ತಾ ನಿಶಾಂತ್ ಹೇಳುವನು ಬ್ಲಡ್ ರಿಲೇಷನ್ ಕ್ವೆಶನ್ ಫೋಟೋ ಕೇಳ್ತಾ ಇದ್ದೀನಿ ಇವರ ತಂದೆ ಅಂದರೆ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಯ ತಂದೆ ನನ್ನ ತಾಯಿಯ ಏಕೈಕ ಪುತ್ರ ನೋಡ್ರಿ ನನ್ನ ತಾಯಿಯ ಏಕೈಕ ಪುತ್ರ ಅಂದ್ರೆ ಯಾರು ನಾನೇ ತಾನೆ ನನ್ನ ಅಂದ್ರೆ ನಾನು ಗಣಮಗ ನಿಶಾಂತ್ ನಾನು నన్న తా ఏకైక పుత్రు నానే ఏక అంద నే నిశాంతనే నాను ఇష్టం తిల్కొల్బిల్లి నన్ను అది యార ఫోటో ఇల్ ఇందు ఫోటో ఇది ఇలా ఇలా ఫోటో ఇది ఈ ఫోటో తోర్స్ నిశాంత్ ఇలాకత్త ఈ ఫోటోలుత వ్యక్త్య తే వ్యక్తియ తే నోడ్రీ తి ಆಯ್ತಾ ನಾ ಹಾಕಿದ್ರೆ ಗಂಡು ಮಕ್ಕಳಿಗೆ ಪುರುಷರನ್ನ ಸೂಚಿಸಲಿಕ್ಕೆ ಚೌಕ್ ಹಾಕ್ತಿವಿ ಮತ್ತು ನೆಕ್ಸ್ಟ್ ಜನರೇಷನ್ ಅಂದ್ರೆ ಇವ್ಕಿಂತ ಮುಂದಿನ ಜನ್ರೇಷನ್ಗೆ ಹಿಂದಿನ ಜನ್ರೇಷನ್ಗೆ ಹೋಗ್ಬೇಕಾದ್ರೆ ನಾವು ಈ ತರ ಮಾರ್ಕ್ ಮಾಡ್ತೀವಿ ಮೇಲ್ಗಡೆ ಈ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಯ ತಂದೆ ಏನಂತ ಹೇಳಿದ್ರೆ ಅವರು ನನ್ನ ತಂದೆಯ ನನ್ನ ತಾಯಿಯ ಏಕೈಕ ಪುತ್ರ ನನ್ನ ತಾಯಿಯ ಏಕೈಕ ಪುತ್ರ ಇಲ್ಲಿ ನಾ ನಿಶಾಂತಿ ನಿಶಾಂತ ಅವನು ಹೇಳಕತ್ತದ್ದು ನನ್ನ ತಾಯಿಯ ಏಕೈಕ ಪುತ್ರ ಅಂದ್ರೆ ಅವನೇ ನಿಶಾಂತ್ ಇಲ್ಲಿ ಬರೋದು ಏಕೈಕ ಪುತ್ರ ತಾಯಿ ಅಂದ್ರೆ ರೌಂಡ್ ಆಗ್ತೀನಿ ತಾಯಿಯ ಏಕೈಕ ಪುತ್ರ ಈ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಯ ತಂದೆ ಸಿಂಪಲ್ ಅಲ್ಲ ಈಗ ಗೊತ್ತಾಯ್ತಲ್ಲ ಯಾರಂತೇಳಿ ಆ ಇವ್ ನಿಶಾಂತನ ತಾಯಿಯ ಏಕೈಕ ಪುತ್ರ ಅಂದ್ರೆ ಇವನೇ ಇಲ್ಲಿ ಬರ್ತಾನೆ ಇವನೇ ಇವನೇ ಇಲ್ಲಿ ಬರ್ತಾನೆ ಹೌದಾ ಹಾಗಾದ್ರೆ ಈ ಕ್ವಶನ್ ಏನ್ ಕೇಳಿದಾರೆ ಅವರು ಹಾಗಾದ್ರೆ ಅದು ಯಾರ ಫೋಟೋ ಇದು ಯಾರ ಫೋಟೋ ನಿಶಾಂತನ ಮಗನ ಫೋಟೋ ಎಸ್ ಆಯ್ಕೆ ಎಲ್ಲಿದ್ದಾನ ಎಸ್ ಆಯ್ಕೆ ಡಿ ನಿಶಾಂತನ ಮಗ ನೋಡ್ರಿ ಎಷ್ಟು ಸಿಂಪಲ್ ಅದ ಸ್ನೇಹಿತರೆ ಸಿಂಪಲ್ ಆಗಿ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಯ ತಂದೆ ನಿಶಾಂತ್ ಹೇಳ್ತಾ ಇದ್ದಾನೆ ನನ್ನ ತಾಯಿಯ ಏಕೈಕ ಪುತ್ರ ಅಂದ್ರೆ ಅವನೇ ಇರ್ತಾನೆ ಹಾಗಾಗಿ ಫೋಟೋದಲ್ಲಿರ್ತ ವ್ಯಕ್ತಿ ಏನಾಗ್ತಾನೆ ನಿಶಾಂತನ ಮಗ ಈಸ್ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಕ್ವಶನ್ ನಾಲ್ಕು ಮೂರು ಅಂಕಿಗಳ ಮೊತ್ತ ನೂರ ಮೂವತ್ತೆಂಟು ಆಗಿದೆ ಸಂಖ್ಯೆಗಳು ಒಂದು ಅನುಪಾತ ಎರಡು ಅನುಪಾತ ಮೂರರ ಅನುಪಾತದಲ್ಲಿದ್ದಾವೆ ಹಾಗಾದ್ರೆ ಸಂಖ್ಯೆಗಳು ಯಾವುವು ನೋಡ್ರಿ ಆ ಸಂಖ್ಯೆಗಳ ಅನುಪಾತ ಕೊಟ್ಟಿದರೆ ಒಂದು ಅನುಪಾತ ಎರಡು ಅನುಪಾತ ಮೂರು ಆ ಮೂರು ಸಂಖ್ಯೆಗಳ ಮೊತ್ತ ಕೊಟ್ಟಿದರೆ ಎಷ್ಟಂತೆ ನೂರ ಮೂವತ್ತೆಂಟು ಸಿಂಪಲ್ ಇದು ಮೊತ್ತ ಅಂದಕ್ಷಣ ಈ ಮೂರು ಅನುಪಾತಗಳ ಮೊತ್ತ ಮಡಕೆ ಮುಡ್ಕೊಂಡು ನಾವು ಒಂದು ಮತ್ತು ಎರಡು ಮೂರು ಮೂರು ಮತ್ತು ಆರು ಎಷ್ಟ ಮೂರು ಮತ್ತು ಮೂರು ಅದರ ಎಷ್ಟಾಯ್ತು ಆರು ಆಯ್ತಲ್ಲ ಆ ದಿಂದ ಇದನ್ನು ಡಿವೈಡ್ ಮಾಡಿಬಿಡಿ ಆರ ಒಂದಲೇ ಆರ ಎರಡಲ್ಲಿ ಹನ್ನೆರಡು ಒಂದು ಉಳಿತೆ ಹದಿನೆಂಟಾಗುತ್ತೆ ಆರ ಮೂರಲ್ಲಿ ಹದಿನೆಂಟು ಇದು ಬರ್ತಲ್ಲ ಇದು ಮೇನ್ ನಮಗೆ ಇದರಿಂದ ಇದಕ್ಕೆ ಗುಣಾಕಾರ ಮಾಡಿದ್ರೆ ಒಂದನೇ ಸಂಖ್ಯೆ ಸಿಗುತ್ತೆ ಇದರಿಂದ ಇದಕ್ಕೆ ಗುಣಾಕಾರ ಮಾಡಿದ್ರೆ ಎರಡನೇ ಸಂಖ್ಯೆ ಸಿಗತೈತಿ ಇದಕ್ಕೆ ಗುಣಾಕಾರ ಮಾಡಿದ್ರೆ ಮೂರನೇ ಸಂಖ್ಯೆ ಸಿಗುತ್ತೆ ಇಪ್ಪತ್ತ್ಮೂರಂದ್ರೆ ಇಪ್ಪತ್ತ್ಮೂರು ನೋಡ್ಕೋಬೇಕು ನಾಲ್ಕು ಆಯ್ಕೆಗಳಲ್ಲಿ ಮೊದಲು ಇಪ್ಪತ್ತ್ಮೂರು ಯಾವ್ದು ಅದೇ ರೈಟ್ ಆನ್ಸರ್ ಒಂದೇ ಇದ್ರ ಅದೃಷ್ಟವಂತರು ಒಂದೇ ಸೆಕೆಂಡ್ ಒಳಗಡೆ ಉತ್ತರ ಹೌದಾ ಆಮೇಲೆ ಇಪ್ಪತ್ತ್ಮೂರ ಎರಡಲೇ ನಲವತ್ತಾರು ಎರಡನೇ ಸಂಖ್ಯೆ ಇಪ್ಪತ್ತ್ಮೂರು ಮೂರಲೇ ಅರವತ್ತೊಂಬತ್ತು ಮೂರನೇ ಸಂಖ್ಯೆ ಈ ಮೂರು ಸಂಖ್ಯೆಯನ್ನು ಕೂಡಿಸಿದರೆ ನೂರ ಮೂವತ್ತೆಂಟು ಆಗತ್ತೆ ಆಗುತ್ತೆ ಅರವತ್ತು ಒಂದು ಹತ್ತು ನಲವತ್ತಾಯಿತು ನಲ್ವ ಅರವತ್ತು ಒಂದು ನಲವತ್ತು ನೂರಾಯಿತು ನೂರ ಒಂದು ಇಪ್ಪತ್ತು ನೂರ ಇಪ್ಪತ್ತಾಯ್ತು ಮುಗೀತಾ ನೆಕ್ಸ್ಟು ಆರು ಮೂರು ಒಂಬತ್ತು ಮೂರಾರು ಒಂಬತ್ತು ಒಂಬತ್ತೊಂಬತ್ತು ಹದಿನೆಂಟು ಎಷ್ಟಾಯ್ತು ನೋಡ್ರಿ ಈಗ ನೂರ ಮೂವತ್ತೆಂಟು ಆಯ್ತಾ ಅದೇ ನೂರ ಮೂವತ್ತೆಂಟು ಬಂತ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ ಎಸ್ ಅರ್ಥ ಆಯ್ತಲ್ಲ ಎಸ್ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಬೇಗ ಹಂಚ್ಕೊಳ್ಳಿ ಎಷ್ಟು ಈಸಿ ಇರ್ತಕ್ಕಂಥ ಕ್ವಶನ್ಗಳನ್ನು ಅತಿ ಈಸಿಯಾಗಿ ನಿಮಗೆ ಮನಮುಟ್ಟುವಾಗಿ ಹೇಳ್ತಾ ಇದ್ದೀನಿ ನೀವು ಎಷ್ಟೆಷ್ಟು ಜನರಿಗೆ ಶೇರ್ ಮಾಡ್ತೀರಾ ಎಷ್ಟೆಷ್ಟು ಜನರಿಗೆ ವಿಡಿಯೋಗಳನ್ನು ನೋಡ್ತೀರಾ ಇದಕ್ಕೆ ಯಾವ ರೀತಿ ಕಮೆಂಟ್ ಮಾಡ್ತೀರಾ ಯಾವ ರೀತಿ ಸ್ಪಂದಿಸ್ತಿರ್ತಾ ಸ್ಪಂದಿಸ್ತೀರಾ ಅಂತ ಅನ್ನುವುದರ ಮೇಲೆ ಈ ಒಂದು ವಿಡಿಯೋದ ಗುಣಮಟ್ಟ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಸ್ನೇಹಿತರಿಗೆ ಹಂಚಿಕೊಂಡ್ರೆ ನನಗೆ ಇನ್ನೂ ಖುಷಿ ಆಗುತ್ತಂತ ಹೇಳ್ತಾ ಮುಂದಿನ ಕ್ವೆಶನ್ಗೆ ಹೋಗ್ತಾ ಇದ್ದೀನಿ ಕ್ವಶನ್ ನಂಬರ್ ಐದು ಒಂದು ಪೆಟ್ಟಿಗೆಯಲ್ಲಿ ಒಂಬತ್ತು ಹಸಿರು ಮತ್ತು ಏಳು ಹಳದಿ ಚೆಂಡುಗಳಿವೆ ಕ್ವಶನ್ ಈಗಾಗಲೇ ಬೋರ್ಡ್ ಮೇಲೆ ಬಂದಿದೆ ನಿಮಗೆ ಇವುಗಳ ಬಗ್ಗೆ ನೋಡಿ ಪ್ರೊಬಾಬಿಲಿಟಿಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಬೇಸ್ಡ್ ಆನ್ ಬಾಲ್ಸ್ ಯಾದ್ರೇ ಎರಡು ಚೆಂಡುಗಳನ್ನು ತೆಗೆದಾಗ ಅನುಕ್ರಮವಾಗಿ ತೆಗೆಯಲೈತೆ ಅವುಗಳಲ್ಲಿ ಒಂದು ಹಸಿರು ಒಂದು ಹಳದಿ ಬಣ್ಣದ್ದಾಗಿರುವ ಸಂಭವನೀಯತೆ ಎಷ್ಟು ನೋಡ್ರಿ ಒಂದು ಹಸಿರು ಒಂದು ಹಳದಿ ಸಿಂಪಲ್ ಸ್ನೇಹಿತರೆ ಒಂದು ಹಸಿರು ಒಟ್ಟು ಬಾಲಗಳು ಎಷ್ಟು ಅದಾವೆ ಪ್ರೊಬಾಬಿಲಿಟಿ ಮೊದಲು ಎಷ್ಟು ಸಾಧ್ಯತೆಗಳು ಅದಾವೆ ಅದನ್ನು ಹಚ್ಕೊಳ್ಬೇಕು ಕೆಳಗಡೆ ಟೋಟಲ್ ಸಾಧ್ಯತೆ ಈಗಾಗಲೇ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಯನ್ನು ಬಿಡಿಸಿದ್ದೀನಿ ಒಟ್ಟು ಒಂಬತ್ತು ಹಸಿರು ಇದ್ದಾವೆ ಕಾಂಬಿನೇಷನ್ ರಿಲೇಟೆಡ್ ಕ್ವಶನ್ ಒಂಬತ್ತು ಹಸಿರು ಚೆಂಡುಗಳಲ್ಲಿ ಎಷ್ಟು ಚೆಂಡು ತೆಗಿಬೇಕಂತೆ ಒಂದು ಚೆಂಡು ತೆಗಿಬೇಕಂತೆ ಅವರು ಹೇಳಿದರೆ ಒಂದು ಹಸಿರು ಚೆಂಡು ಟೋಟಲ್ ಒಂಬತ್ತು ಚೆಂಡು ಅದಾವೆ ಇಂಟು ನೆಕ್ಸ್ಟ್ ಏಳು ಹಳದಿ ಅದಾವು ಏಳು ಹಳದಿ ಚೆಂಡುಗಳಲ್ಲಿ ಇನ್ನೊಂದು ಹಳದಿ ಚೆಂಡು ತೆಗಿಬೇಕು ನಾವು ಅಂದರೆ ಒಂದು ಹಸಿರದು ಒಂದು ಹಳದಿ ತೆಗಿಬೇಕು ಹಾಗಾದ್ರೆ ಟೋಟಲ್ ಏಳು ಹಳದಿ ಚೆಂಡದವು ಅದರಲ್ಲಿ ಒಂದು ಹಳದಿ ಚೆಂಡು ತೆಗಿಬೇಕು ಇದು ಪಾಸಿಬಿಲಿಟಿ ಆಯಿತು ಕೆಳಗಡೆ ಟೋಟಲ್ ಪಾಸಿಬಿಲಿಟಿ ಅಂದರೆ ಟೋಟಲ್ ಎಷ್ಟು ಸಾಧ್ಯತೆ ಅಷ್ಟು ಟೋಟಲ್ ಎಷ್ಟು ಚೆಂಡುಗಳದ್ದು ನೋಡ್ರಿ ಒಂಬತ್ತು ಏಳು ಹದಿನಾರು ಚೆಂಡುಗಳು ಇದ್ದಾವೆ ಕಾಂಬಿನೇಷನ್ ಸಿ ಎಷ್ಟು ಚೆಂಡು ಹದಿನಾರು ಚೆಂಡು ಎಷ್ಟು ಚೆಂಡು ತೆಗಿಬೇಕು ಎರಡು ಚೆಂಡು ತೆಗಿಬೇಕು ಆಯ್ತು ಎಷ್ಟು ಚೆಂಡು ಮುಗಿದೋಯ್ತು ಇನ್ ಸಂಕ್ಷಿಪ್ತ ಹೆಂಗ್ ಮಾಡ್ಬೇಕು ಲೆಕ್ಕ ಹೆಂಗೆ ಮಾಡೋದು ನೈನ್ ಸಿ ಒನ್ ಅಂದ್ರೆ ಎಷ್ಟು ನೈನ್ ನೈನ್ ಎಷ್ಟ ಐತಿ ನೋಡ್ರಿ ನೈನ್ ಹಿಂಗೆ ಒಂದ್ ಸತಿ ಬರ್ಕೊಂಡ್ರೆ ಒಂದ್ ಐತಿ ಒಂದ್ ಸತಿ ಬರೀಬೇಕು ಎರಡಿದ್ರ ಮುಂದಿನ ಎಂಟು ಬರೀಬೇಕು ಮೂರಿದ್ರೆ ಇಲ್ಲಿ ಮೂರಿದ್ರೆ ಇನ್ನೊಂದು ಸಂಖ್ಯೆ ಮೂರ್ ಬರಿಬೇಕು ಹಿಂಗೆ ಬರ್ಕಂತ ಹೋಗ್ಬೇಕು ಹೌದಾ ಆಯ್ತು ನೈನ್ ಸಿ ಒನ್ ನೈನ್ ಒಂದ ಸತಿ ಬಂತು ಇಂತು ಏಳನ್ನು ಒಂದಷ್ಟ ಬರೆದ್ರೆ ಅಷ್ಟು ಅದೇ ಏಳು ಬರುತ್ತೆ ಡಿವೈಡೆಡ್ ಬೈ ಇಲ್ಲೇ ನೋಡ್ರಿ ಹದಿನಾರು ಸಿ ಟೂ ಅದ ಅಂದ್ರೆ ಹದಿನಾರು ಎರಡು ಸಂಖ್ಯೆ ಬರೋವರೆಗೆ ಇಳಿಕೆ ಕ್ರಮದಲ್ಲಿ ಹದಿನಾರು ಎರಡು ಸಂಖ್ಯೆ ಆಯ್ತಾ ಹದಿನಾರು ಒಂದು ಮತ್ತು ಇದು ಹದಿನೈದು ಎರಡು ಅದು ಹಾಂ ಡಿವೈಡೆಡ್ ಬೈ ಎರಡು ಅಂದರೆ ಇಲ್ಲಿ ಎರಡು ಫ್ಯಾಕ್ಟೋರ್ ಎರಡು ಇಂಟು ಒಂದು ಇಳಿಕೆ ಕ್ರಮದಲ್ಲಿ ಬರಿತಾ ಹೋಗ್ತೀನಿ ಈಗ ನೋಡಿರಿ ಎರಡ ಒಂದಲೇ ಎರಡ ಎಂಟಲೇ ಹದಿನಾರು ಮುಗೀತಾ ಎಂಟು ಇಂಟು ಹದಿನೈದು ಉಳಿತು ಎಂಟು ಇಂಟು ಹದಿನೈದು ಮುಗಿತಾ ಕೆಳಗಡೆ ಏನು ಉಳಿದಿಲ್ಲ ಎಂಟು ಇಂಟು ಹದಿನೈದು ಉಳಿತು ಅದನ್ನ ಹೆಂಗಿದೆ ಹಂಗೆ ಹಚ್ಕೊಂಡಿದ್ದೀನಿ ಇವಾಗ ನೋಡಿರಿ ಮೂರ ಮಗಲ್ಲಿ ಮತ್ತು ಹದಿನೈದು ಮ್ಯಾಗೆ ಕ್ಯಾನ್ಸಲ್ ಮಾಡೋಕೆ ಮೂರ ಮೂರಲೇ ಒಂಬತ್ತು ಮೂರ ಐದ್ಲೇ ಹದಿನೈದು ಮತ್ತೆ ನೋಡಿರಿ ಯಾವ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ ಮೂರು ಇವೆರಡಕ್ಕೆ ಹೋಗಲ್ಲ ಇದಕ್ಕೋಗಲ್ಲ ಇದರಿಂದ ಇದಕ್ಕೋಗಲ್ಲ ಇದರಿಂದ ಇದಕ್ಕೆ ಇದಕ್ಕೋಗಲ್ಲ ಅಂದರೆ ಏಳ ಮೂರಲೇ ಇಪ್ಪತ್ತೊಂದು ಡಿವೈಡೆಡ್ ಬೈ ನಲವತ್ತು ಎಂಟೈದ್ಲೇ ನಲವತ್ತು ಎಸ್ ಪಾಸಿಬಿಲಿಟಿ ನಲವತ್ತರಲ್ಲಿ ಇಪ್ಪತ್ತೊಂದು ಪಾಸಿಬಿಲಿಟಿ ಇಷ್ಟೇ ಆನ್ಸರ್ ಟ್ವೆಂಟಿ ಒನ್ ಆಯ್ಕೆ ಇದನ್ನು ಎಸ್ ಪಶ್ಟ್ ಆಯ್ಕೆ ಟ್ವೆಂಟಿ ಒನ್ ಬೈ ಫಾರ್ಟಿ ಈಸ್ ರೈಟ್ ಆನ್ಸರ್ ಆಗುತ್ತೆ ನೋಡ್ರಿ ಕ್ವಶನ್ ನೋಡ್ಲಿಕ್ಕೆ ಟಫ್ ಅನ್ಸುತ್ತೆ ಇದೇನಪ್ಪ ನಮಗೆ ಬಿಡಿಸ್ಲಿಕ್ಕೆ ಬರಲ್ಲ ಇಂಥ ಅಂತೇಳಿ ಆದರೆ ಒಂದೆರಡು ಸಾರ ಪ್ರಾಕ್ಟೀಸ್ ಮಾಡಿರಿ ಈ ರೀತಿ ಕ್ವಶನ್ ಬಂತಪ್ಪ ಖಂಡಿತ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ನೀವು ಕೊಡ್ತೀರಿ ಗೊತ್ತಾಯ್ತಲ್ಲ ಎಸ್ ಮುಂದಿನ ಕ್ವಶನ್ಗೆ ಹೋಗ್ತಾನೆ ಕ್ವಶನ್ ನಂಬರ್ ಆರು ರಾಮನು ಇಪ್ಪತ್ತು ಡಜನ್ ಆಟಿಕೆ ಸಾಮಾನುಗಳನ್ನು ಖರೀದಿ ಮಾಡುತ್ತಾನೆ ಇಪ್ಪತ್ತು ಡಜನ್ ಆಟಿಕೆ ಸಾಮಾನುಗಳನ್ನು ಖರೀದಿ ಮಾಡ್ತಾನೆ ಪ್ರತಿ ಡಜನ್ಗೆ ಮುನ್ನೂರ ಎಪ್ಪತ್ತೈದು ರೂಪಾಯಿ ನೋಡಿರಿ ಇಪ್ಪತ್ತು ಡಜನ್ ತೆಗೆದುಕೊಳ್ತಾನಂತೆ ಇಪ್ಪತ್ತು ಡಜನ್ ಪ್ರತಿ ಡಜನ್ಗೆ ಎಷ್ಟಂತೆ ತ್ರೀ ಸೆವೆಂಟಿ ಫೈವ್ ತ್ರೀ ಸೆವೆಂಟಿ ಫೈವ್ ಎಷ್ಟು ಎಷ್ಟು ನೋಡ್ರಿ ಅಮೌಂಟು ಇಪ್ಪತ್ತು ಡಜನ್ ಪ್ರತಿ ಡಜನ್ಗೆ ಮುನ್ನೂರ ಎಪ್ಪತ್ತೈದು ಅಂದರೆ ಒಟ್ಟು ಅಮೌಂಟ್ ಎಷ್ಟು ನೋಡ್ರಿ ಈ ಜೀರೋಕ್ಕೆ ಜೀರೋ ಎರಡ ಇಲ್ಲಿ ಹತ್ತಕ್ಕೆ ಜೀರೋ ಕೈಲ ಬಂತು ಒಂದು ಎರಡು ಏಳು ಹದಿನಾಲ್ಕು ಒಂದು ಹದಿನೈದು ಕೈಲ ಬಂತು ಒಂದು ಎರಡು ಮೂರಲ್ಲಿ ಆರು ಒಂದು ಏಳು ಏಳು ಸಾವಿರದ ಐನೂರು ರೂಪಾಯಿ ಕ್ಲಿಯರ್ ಆಯ್ತು ಎಸ್ ಮುಂದೆ ನೋಡ್ರಿ ಪ್ರತಿ ಡಜನ್ಗೆ ಮುನ್ನೂರ ಎಪ್ಪತ್ತೈದು ರೂಪಾಯಿ ಕೊಟ್ಟು ಖರೀದಿ ಮಾಡಿ ಪ್ರತಿಯೊಂದನ್ನ ಮೂವತ್ತ್ ಮೂರು ರೂಪಾಯಿಗೆ ಮಾರಾಟ ಮಾಡಿದರೆ ರಾಮನಿಗಾದ ಶೇಕಡ ಲಾಭ ಎಷ್ಟು ನೋಡ್ರಿ ಪ್ರತಿಯೊಂದನ್ನ ಮೂವತ್ ಮೂರು ರೂಪಾಯಿಗೆ ಮಾರಾಟ ಆಟಿಕೆ ಸಾಮಾನು ಏನೋ ಒಂದು ತಾಯಿ ತೆಗೆದ ಏನೋ ಗಾಡಿ ತೆಗೆದುಕೊಂಡೇನೆ ಒಂದು ಡಜನ್ ಚಿಕ್ಕ ಮಕ್ಳಿಗೆ ಕೊಡ್ತಾ ಲಾ ಗಾಡಿ ಮತ್ತೆ ನೀವು ಯಾವ್ದು ಉಸುಗು ಏನೋ ಮರಳು ಹೊಡಿತೀರ ಅಂತದಲ್ಲ ಇಪ್ಪತ್ತು ಡಜನ್ ಆಟಿಕೆ ಸಾಮಾನ್ ಗಾಡಿಗಳು ಅಥವಾ ಗೊಂಬೆಗಳು ಬೊಂಬೆಗಳು ಅಂತ ಹೇಳ್ತಿರೋದ್ ಪ್ರತಿಯೊಂದು ಬೊಂಬೆಗೆ ಇಲ್ಲಿ ಏನಂತ ಮಾರತದಂತೆ ಮೂವತ್ ಮೂರು ರೂಪಾಯಿಗೆ ಮಾರಾಟ ಮಾಡ್ತಾನೆ ಆದ್ರೆ ಎಷ್ಟು ಬೊಂಬೆಗಳಿದಾವೆ ಇಪ್ಪತ್ತು ಡಜನ್ ಬೊಂಬೆ ಅದಾವೆ ಇಪ್ಪತ್ತು ಡಜನ್ ಬೊಂಬೆ ಅಂದರೆ ಎಷ್ಟು ಬೊಂಬೆ ಒಂದು ಡಜನ್ಗೆ ಎಷ್ಟು ಹನ್ನೆರಡು ಬೊಂಬೆಗಳು ಇರ್ತವೆ ಆದರೆ ಇಪ್ಪತ್ತು ಡಜನ್ಗೆ ಎಷ್ಟಾಗ್ತವೆ ಇಪ್ಪತ್ತೆರಡಲೆ ಎರಡು ನೂರ ನಲವತ್ತು ಇಪ್ಪತ್ನಾಲ್ಕು ಎರಡು ನೂರ ನಲವತ್ತು ಬೊಂಬೆಗಳು ಇರ್ತವೆ ಆ ಎರಡು ನೂರ ನಲವತ್ತು ಬೊಂಬೆಗಳನ್ನು ಪ್ರತಿಯೊಂದು ಬೊಂಬೆಗೆ ಮೂವತ್ತ್ ಮೂರು ರೂಪಾಯಿ ಹಂಗೆ ಮಾರಾಟ ಮಾಡ್ತಾನೆ ಆಗ್ರೆ ಎಷ್ಟಾಯಿತು ಕೆಳಗಡೆ ಇಚ್ಕೊಳ್ತೀನಿ ಮೂವತ್ತ್ ಮೂರು ರೂಪಾಯಿ ಒಂದು ಅಂತಾರೆ ಮಾರಾಟ ಮಾಡ್ತಾನೆ ಹಾಗಾದ್ರೆ ಇವೆರಡಕ್ಕೂ ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತಾನೆ ನೋಡ್ರಿ ಮೂವತ್ತು ಜೀರೋಲೆ ಜೀರೋ ಮೂರ ನಾಲ್ಕಲ್ಲಿ ಹನ್ನೆರಡಕ್ಕೆ ಎರಡು ಕೆಲ ಬಂತು ಒಂದು ಮೂರ ಎರಡಲ್ಲಿ ಆರು ಒಂದು ಏಳು ಸೆವೆನ್ ಟ್ವೆಂಟಿ ಇದು ಕೂಡ ಮೂರದವ ಸೆವೆನ್ ಟ್ವೆಂಟಿ ಹಾಂ ಸೆವೆನ್ ಟ್ವೆಂಟಿ ಝೀರೋ ಎರಡು ಒಂಬತ್ತು ಏಳು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿಕ್ಕೆ ಮಾರಾಟ ಮಾಡ್ತಾನೆ ನೋಡಿರಿ ಎಷ್ಟು ಈಸಿ ಗೊತ್ತಾಯ್ತು ನೋಡು ಡಜನ್ಗೆ ಮುನ್ನೂರ ಎಪ್ಪತ್ತೈದು ತೆಗೆದುಕೊಂಡ ಏಳು ಸಾವಿರದ ಐನೂರು ರೂಪಾಯಿಗೆ ಕೊಟ್ಟು ತೆಗೆದುಕೊಂಡ ಪ್ರತಿಯೊಂದನ್ನು ಅಂದರೆ ಇಪ್ಪತ್ತು ಡಜನ್ ಅಂದ್ರೆ ಎಷ್ಟಾಗ್ತವೆ ಹನ್ನೆರಡು ಹನ್ನೆರಡು ಇರ್ತಾವೆ ಒಂದು ಡಜನ್ ಅಲ್ಲಿ ಎರಡು ನೂರ ನಲವತ್ತು ಆಟಿಕೆ ಸಾಮಾನುಗಳು ಇರ್ತವೆ ಅಥವಾ ನೀವು ನೀವೇನ ಬೊಂಬೆ ಆದರೆ ತಿಳ್ಕೊಳ್ರಿ ಏನಾದರೂ ತಿಳ್ಕೊಳ್ರಿ ಅವನ ಮೂವತ್ತ್ ಮೂರು ರೂಪಾಯಿ ಒಂದು ಮಾರದ್ರು ಏಳು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿಗೆ ಮಾರಾಟ ಮಾಡಿದ ಲಾಭ ನಷ್ಟ ಅಷ್ಟಾಯಿತು ಎಸ್ ನೋಡ್ರಿ ಏಳು ಸಾವಿರದ ಐದುನೂರು ರೂಪಾಯ್ ತೆಗೆದುಕೊಂಡು ಏಳು ಸಾವಿರದ ಐನೂರು ರೂಪಾಯ್ ತೆಗೆದುಕೊಳ್ತಾನೆ ಅದನ್ನ ಏಳು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿಗೆ ಮಾರಾಟ ಮಾಡ್ತಾನೆ ಹಾಗಾದ್ರೆ ಎಷ್ಟು ಲಾಭ ಆಯ್ತು ಅವನಿಗೆ ಮೈನಸ್ ಮಾಡ್ರಿ ನೀನು ಲಾಭ ಇಜ್ಕೊಳ್ ನಷ್ಟ ಇಜುಕೊಟ್ರೆ ಈ ಥರ ಏನಚ್ ಡೈರೆಕ್ಟಾಗಿ ನಿಮ್ಗೆ ಗೊತ್ತಿರುತ್ತೆ ಮಾಡಿಬಿಡ್ಬೇಕು ಇಷ್ಟೇ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಲಾಭ ಆಯಿತು ಹೌದು ತಾನೆ ಎಷ್ಟು ಲಾಭ ಆಯಿತು ನಾಲ್ಕುನೂರ ಇಪ್ಪತ್ತು ರೂಪಾಯಿ ಲಾಭ ಆಯಿತು ಕ್ವಶನ್ ಕೇಳಿದ್ದು ಶೇಕಡಾ ಲಾಭ ಎಷ್ಟು ನೂರಕ್ಕೆ ಎಷ್ಟು ಹಾ ಇಲ್ಲ ನೋಡ್ರಿ ಈ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಲಾಭ ಆಗಿದ್ದು ಏಳು ಸಾವಿರದ ಐದುನೂರಕ್ಕೆ ಲಾಭ ಆಗಿತ್ತು ಏನು ಏಳು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಕ್ಕೆ ಲಾಭ ಆಗಿತ್ತು ಎಸ್ ಏಳು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿಗೆ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಲಾಭ ಆಗ್ಯದ ಅಂದರೆ ಇಷ್ಟು ಕೊಟ್ಟು ಖರೀದಿ ಮಾಡಿಕೊಂಡು ಮಾರಿದ ಮೇಲೆ ನಾಲ್ಕನೂರ ಇಪ್ಪತ್ತು ರೂಪಾಯಿ ಲಾಭ ಆಗ್ಯದ ಅವನಿಗೆ ಹಂಗಂದ್ರೆ ಮೊದಲು ಇದನ್ನ ಹಚ್ಕೊಳ್ಬೇಕು ಇದನ್ನ ಹಚ್ಕೊಬಾರ್ದು ಸುಮಾರು ಜನ ಇದನ್ನು ಹಚ್ಕೊಂಡ್ಬಿಡ್ತೀರಿ ನೀವು ಏಳು ಸಾವಿರದ ಐದು ಐದುನೂರ ಇಪ್ಪತ್ತು ರೂಪಾಯಿ ಏಳು ಸಾವಿರದ ಐದುನೂರಕ್ಕೆ ಹಿಂಗೆ ಹಚ್ಕೊಂಡ ಮೇಲೆ ನಾಲ್ಕುನೂರ ಇಪ್ಪತ್ತು ಹಚ್ಕೊಳ್ಬೇಕು ಹಿಂಗೆ ಅಂದರೆ ಏಳು ಸಾವಿರದ ಐನೂರಕ್ಕೆ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಲಾಭ ಆಗ್ಯದ ಹಂಗಂದ್ರೆ ಏಳು ಸಾವಿರದ ಒಂಬೈನೂರ ಇಪ್ಪತ್ತಾಗುತ್ತೆ ಅದು ಬಿಟ್ಟುಬಿಡಿ ಏಳು ಸಾವಿರಕ್ಕೆ ಇಷ್ಟು ಲಾಭ ಆದರೆ ನಾವು ಕಂಡಿಡಬೇಕಾದ್ರೆ ನೂರಕ್ಕೆ ಎಷ್ಟು ಇವಾಗ ನೋಡ್ರಿ ಈ ಎಪ್ಪತ್ತೈದಕ್ಕೆ ನಾಲ್ಕುನೂರ ಇಪ್ಪತ್ತಕ್ಕೆ ಕ್ಯಾನ್ಸಲ್ ಮಾಡ್ಬೇಕು ಐದರ ಮಗಿಲಿ ನೋಡ್ರಿ ಐದ ಒಂದಲೇ ಐದು ಎರಡು ಉಳಿತೆ ಇಪ್ಪತ್ತೈದು ಆಗುತ್ತೆ ಐದೈದು ಇಪ್ಪತ್ತೈದು ಹೋಗುತ್ತೆ ಇದು ಇದು ನೋಡ್ರಿ ಐದ ಎಂಟಲ್ಲಿ ನಲವತ್ತು ಎರಡು ಉಳಿತೆ ಇಪ್ಪತ್ತ ಐದ ನಾಲ್ಕಲ್ಲಿ ಇಪ್ಪತ್ತು ನೆಕ್ಸ್ಟು ಎಂಬತ್ನಾಲ್ಕಕ್ಕೆ ಈಗ ಹದಿನೈದಕ್ಕೆ ಕ್ಯಾನ್ಸಲ್ ಮಾಡಬೇಕು ನೋಡ್ರಿ ಎಂಬತ್ನಾಲ್ಕು ಡಿವೈಡೆಡ್ ಬೈ ಹದಿನೈದು ಬಂತು ಕ್ಯಾನ್ಸಲ್ ಮಾಡಲಿಕ್ಕೆ ಬರಲ್ಲ ಹೌದಾ ಇವಾಗ ಏನು ಮಾಡ್ತೀರಿ ಭಾಗಕಾರ ಮಾಡ್ಕೊಳ್ರಿ ಈಸಿಯಾಗಿ ಗೊತ್ತಾಗ್ಬಿಡ್ತೀನಿ ನಿಮ್ಗೆ ಎಂಬತ್ನಾಲ್ಕಕ್ಕೆ ಹದಿನೈದರಿಂದ ಭಾಗಾಕಾರ ಮಾಡಿ ಹದಿನೈದು ಐದಲೇ ಎಪ್ಪತ್ತೈದು ಎಷ್ಟು ಉಳಿತೆ ಒಂಬತ್ತು ಉಳೀತೆ ಹದಿನೈದರ ಮಧ್ಯೆ ಒಂಬತ್ತು ಹೋಗಲ್ಲ ಪಾಯಿಂಟ್ ಕೊಟ್ಟಿವಿ ತೊಂಬತ್ತಾಯಿತು ಹದಿನೈದು ಆರಲ್ಲೇ ತೊಂಬತ್ತು ಆಯಿತಾ ಎಲ್ಲ ಉಳಿತ ಹಾಗಾದರೆ ಫೈವ್ ಪಾಯಿಂಟ್ ಸಿಕ್ಸ್ ಲಾಭ ಆಯಿತು ಶೇಕಡ ಲಾಭ ಎಷ್ಟಾಯಿತು ಫೈವ್ ಪಾಯಿಂಟ್ ಸಿಕ್ಸ್ ನೂರಕ್ಕೆ ಐದು ಪಾಯಿಂಟ್ ಆರು ಅಂದರೆ ಐದು ರೂಪಾಯಿ ಅರವತ್ತು ಪೈಸೆ ಲಾಭ ಆಯಿತು ಶೇಕಡ ನೂರಕ್ಕೆ ಇಷ್ಟು ಈಸಿಯಾಗಿ ಹಚ್ಕೊಳ್ಬೇಕಿದೆ ನಾವು ಗೊತ್ತಾಯ್ತಲ್ಲ ಎಸ್ ನೆಕ್ಸ್ಟ್ ಕ್ವೇಶನ್ ಹೋಣ ತುಂಬಾ ಈಜಿತಿ ಇವೆರಡು ತಿಳ್ಕೊಂಬೀಟ್ರ್ ಸಾಕು ನಾಲ್ಕನೂರ ಇಪ್ಪತ್ತು ಸಿಗುತ್ತೆ ಹಾಗೆ ಏಳು ಸಾವಿರದ ನೂರಕ್ಕೆ ನಾಕ್ನೂರ ಇಪ್ಪತ್ತರ ನೂರಕ್ಕೆ ಎಷ್ಟು ಅಂತ ಲೆಕ್ಕ ಮಾಡಿಬಿಟ್ರಪ್ಪ ಅಂತಂದ್ರೆ ನಿಮಗೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಸಿಕ್ಬಿಡುತ್ತೆ ಎಸ್ ಮುಂದಿನ ಕ್ವಶನ್ ಹೋಣ ಕ್ವಶನ್ ನಂಬರ್ ಏಳು ಪಿ ಯು ಆರ್ ತಂದೆ ನೋಡ್ರಿ ಬ್ಲಡ್ ರಿಲೇಷನ್ಗೆ ಸಂಬಂಧಿಸಿರ್ತಕ್ಕಂಥ ಕ್ವಶನ್ ಅದ ಪಿ ಅಂತಕ್ಕಂಥವ್ನು ಪಿ ಅಂತಕ್ಕಂಥವ್ನು ಆರ್ನ ತಂದೆ ಆರ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ತಂದೆ ಇವನು ನನ್ನ ಗಂಡು ಮಕ್ಕಳು ಕ್ಲಿಯರ್ ಕ್ಲಿಯರಾಗಿ ಗೊತ್ತು ಪಿ ಅಂತಕ್ಕಂಥ ತಂದೆ ಅಂದ್ರೆ ಗಂಡು ಮಗ ಹೌದಾ ಎಸ್ ಇವನು ಯಾರ ತಂದೆ ಆರನ ತಂದೆ ಕ್ಲಿಯರಾ ಅಂದರೆ ಈ ಆರು ನ ಮಗ ಇರ್ಬೋದು ಅಥವಾ ಮಗಳಿರ್ಬೋದು ಗೊತ್ತಿಲ್ಲ ಇದು ಗಂಡ ಹೆಣ್ಣ ಗೊತ್ತಿಲ್ಲ ನೆಕ್ಸ್ಟ್ ನೋಡ್ರಿ ಮುಂದ ಆರನ ನ ಮಗನಲ್ಲ ನೋಡ್ರಿ ಪಿ ತಂದೆ ಅಂತೆ ಬಟ್ ಆರು ನ ಮಗ ಅಲ್ಲ ಅಂತ ಇವನು ಇವನು ಮಗ ಅಲ್ಲ ಅಂತೆ ಬಟ್ ತಂದೆ ಆರಿಗೆ ತಂದೆ ಆಗ್ಬೇಕಂತೆ ಪಿಗೆ ಆರು ಮಗ ಅಲ್ಲ ಅಂತೆ ಮಗಲ್ಲಂದ್ರೆ ಏನಿರ್ತದೆ ಇರ್ತಾಳೆ ನೋಡ್ರಿ ಎಷ್ಟು ಈಸಿ ಯು ಆರನ ತಂದೆ ಎಸ್ ಓಕೆ ಹಾಗಾದ್ರೆ ಆರು ನ ಮಗನಲ್ಲ ಅಂದರೆ ಯಾರು ಮಗಳು ಇರ್ತಾಳೆ ರೌಂಡಾಗಿ ಹಾಕ್ಬಿಟ್ಟು ಇದು ಲೇಡಿ ತಂದೆ ಮತ್ತು ಮಗಳ ಸಂಬಂಧ ಅಷ್ಟೇ ಇಲ್ಲಿರೋದು ನೆಕ್ಸ್ಟ್ ನೋಡ್ರಿ ಆರು ನ ಮಗನಲ್ಲ ಯು ಆರನ ಮಗಳು ನೋಡ್ರಿ ಆರನ ಮಗಳು ಆರನ ಮಗಳು ಯಾರಂತೆ ಟಿ ಅಂತಕ್ಕಂಥ ಈಕಿ ಕೂಡ ಲೇಡಿ ಎಸ್ ಆರನ ಮಗಳು ಯು ಪೀನ ಹೆಂಡತಿ ಪಿ ಹ ಪಿ ಪೀನ ಹೆಂಡತಿ ಎರಡು ರೇಖೆ ಹಾಕ್ತಿವಿ ಗಂಡ ಹೆಂಡತಿದ್ರೆ ಯಾರು ಯು ಈಕಿ ಹೆಂಡತಿ ಅಂದ್ರೆ ನೋಡ್ರಿ ಇವರಿಬ್ರು ಗಂಡ ಹೆಂಡತಿ ಅಂದ್ರೆ ಇವರಿಬ್ರು ಮಗಳು ಇವರಿಬ್ರು ದಂಪತಿಯ ಮಗಳು ಈ ತರ ಹಾಕ್ಬಿಟ್ರೆ ಇವರಿಬ್ರು ದಂಪತಿಗಳು ಇವರಿಬ್ರು ಮಗಳು ಆರು ಆರನ ಮಗಳು ಟಿ ಕ್ಲಿಯರ್ ಇಲ್ಲಿಗೆ ಎಸ್ ಮತ್ತು ಕ್ಯೂ ಕ್ಯೂನು ಆರನ ಸಹೋದರ ಆ ನೋಡ್ರಿ ಕ್ಯೂ ಅಂತಕ್ಕ ಆರನ ಸಹೋದರ ಸಹೋದರ ಅಂದ್ರೆ ಇದು ಗಂಡು ಮಗ ಆ ನೋಡ್ರಿ ಇವರಿಬ್ರು ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಆದ್ರು ಇವರಿಬ್ರು ಕೂಡ ಯಾರ ಮಕ್ಕಳಾಯ್ತು ಪಿ ಮತ್ತು ಕ್ಯೂವನ ಮಕ್ಕಳಾದ್ರು ಮಕ್ಕಳಾದ್ರು ಗೊತ್ತಾಯ್ತು ಎಸ್ ಇದ ಕೂಡ ಮಗ ಅಥವಾ ಇವನಿಗೂ ಕೂಡ ಮಗ ಇವರಿಬ್ರು ಗಂಡ ಹೇಳ್ತಾ ಇದ್ರಿಂದ ಆರು ಮತ್ತು ಪಿ ಇವರಿಬ್ರು ಮಕ್ಕಳಾಯ್ತು ಕ್ಲಿಯರ್ ಆಯ್ತು ಎಸ್ ಎಸ್ ಎಂಬನು ಕ್ಯೂನ ಮಗ ನೋಡ್ರಿ ಕ್ಯೂನ ಮಗ ಎಸ್ ಅಂತವ ಕ್ಯೂನ ಮಗ ಇದು ನಾನು ಈ ರೀತಿಯಾಗಿ ಚೌಕ ಮಗ ಇವನು ಕ್ಲಿಯರ್ ಇಲ್ಲಿಗೆ ಎಸ್ ಎಂ ಕ್ಯೂನ ಮಗ ವಿ ಕ್ಯೂವನ ಹೆಂಡತಿ ಆ ಕ್ಯೂವನ ಹೆಂಡತಿ ಯಾರಂತೆ ನೋಡ್ರಿ ಇವರಿಬ್ರು ಗಂಡ ಹೆಂಡತಿಗಳು ನೋಡ್ರಿ ಯಾರು ಕ್ಯೂವನ ಹೆಂಡತಿ ವಿ ಕ್ಯೂವನ ಹೆಂಡತಿ ನೋಡ್ರಿ ಇದಕ್ಕೆ ನಾವು ರೌಂಡಿಂಗ್ ಹಾಕ್ಬೇಕು ಇವರಿಬ್ರು ದಂಪತಿಗಳು ನೋಡ್ರಿ ಇವರಿಬ್ರು ಮಗ ಮತ್ತು ಸೊಸೆ ಇವರಿಬ್ಬರಿಗೆ ಹೌದಾ ವಿ ಕ್ಯೂ ಅನ್ನ ಹಿಡಿತು ಡಬ್ಲ್ಯೂನು ನ ತಂದೆ ನೋಡ್ರಿ ಡಬ್ಲ್ಯೂ ನ ತಂದೆ ಇವರು ಬಿಗ್ರಾದ್ರೂ ಇವರು ಡಬ್ಲ್ಯೂ ಅಂತ ನ ತಂದೆ ಇದು ಚೌಕ ನೋಡ್ರಿ ಅವ್ರು ಹೆಂಗೆ ಕೊಟ್ರೆ ಹಂಗೆ ಹಾಕ ಹೋಗ್ತೀವಿ ವೀಣತ್ ಆದರೆ ಹಾಗಾದರೆ ಎಸ್ ಎಂಬುವನು ಹಾಂ ಎಸ್ ನೋಡಿ ನುಡುಗ ಕರೆಕ್ಟ್ ಎಸ್ ಎಂಬುವನು ಗೆ ಏನಾಗಬೇಕು ಪಿ ನೋಡ್ರಿ ಗೆ ಏನಾಗಬೇಕು ಹಿಂಗದ ಕ್ವಶನ್ ಪಿಗೆ ಏನಾಗಬೇಕು ಏನಾಗಬೇಕು ಪಿಯ ಮಗನ ಮಗ ನೋಡ್ರಿ ಪಿ ನ ಮಗ ಕ್ಯೂ ಇವನ್ ಹೆಂಗ ಮಗ ಆಗ್ತಾನೆ ಈಕಿ ಮಗಳಾದ್ಮೇಲೆ ಇವನ್ ಸಹೋದರ ಅಂತೆ ಸಹೋದರ ಅಂದ್ರೆ ಇವರಿಬ್ರು ಮಕ್ಕಳು ತಾನೆ ಇವನು ಇವರಿಬ್ರು ಇವ್ರ ಮಕ್ಕಳು ತಾನೆ ಹಾಗರೆ ಮಗನ ಮಗ ಹಾಗಾದರೆ ಯಾ ಏನು ರೈಟ್ ಆನ್ಸರ್ ಅಂತೆ ಮೊಮ್ಮಗ ಈಸ್ ರೈಟ್ ಆನ್ಸರ್ ಪೀಗೆ ಏನಾಗಬೇಕಂದ್ರೆ ಪಿಗ ಮೊಮ್ಮಗ ಆಗಬೇಕು ಹೌದಾ ಇದು ರೈಟ್ ಆನ್ಸರ್ ಒಂದು ವೇಳೆ ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು ನೀವು ಒಂದು ವೇಳೆ ಪಿ ಯು ಎಸ್ಗೆ ಏನಾಗಬೇಕಂದ್ರೆ ರೈಟ್ ಮುಗೀತು ಹಾಗಾದ್ರೆ ಎಸ್ ಗೆ ಏನಾಗಬೇಕು ಅಲ್ಲ ಸಾರಿ ಗೆ ಇದು ಪಿ ಗೆ ಏನಾಗಬೇಕು ಮೊಮ್ಮಗ ರೈಟ್ ಆನ್ಸರ್ ಒಂದು ವೇಳೆ ಎಸ್ಸಿಗೆ ಪಿ ಏನಾಗಬೇಕಂತ ಕ್ವಶನ್ ಕೇಳ್ಬಿಡ್ತಾನೆ ಎರಡು ಇರ್ತಾವಲ್ಲಿ ಮೊಮ್ಮಗ ಇರುತ್ತೆ ಮತ್ತು ಅಜ್ಜ ಅಂತ ನಿರ್ತೆ ಎಸ್ಗೆ ಏನಾಗಬೇಕಂದಾಗ ಎಸ್ ಅನ್ನ ತಂದೆಯ ತಂದೆ ತಾತಾಗ್ತಾನೆ ಅಥವಾ ಅಜ್ಜ ಅಂತ ಹೇಳ್ತೀವಿ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಮತ್ತು ಫೆ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಮತ್ತು ಫೆಟರ್ನಲ್ ಗ್ರ್ಯಾಂಡ್ ಫಾದರ್ ಅಂತ ಬರುತ್ತೆ ಫೆಟರ್ನಲ್ ಗ್ರ್ಯಾಂಡ್ ಫಾದರ್ ಅಂದರೆ ತಂದೆಯ ತಂದೆ ಹೌದಾ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಇಂಗ್ಲಿಷ್ ಅಲ್ಲಿ ಬಂದಾಗ ತಾಯಿಯ ತಾಯಿ ಇಲ್ಲಿ ತಾಯಿ ತಾಯಿಯ ಅಲ್ಲ ತಂದೆಯ ತಂದೆ ಹೌದಾ ಎಸ್ ಇಲ್ಲಿ ಫೆಟರ್ನಲ್ ಗ್ರ್ಯಾಂಡ್ ಫಾದರ್ ಆಗ್ತಾನೆ ಅಜ್ಜ ತಾತ ತಾತ ಅಜ್ಜ ಆಗ್ತಾನೆ ಎಸ್ ಮುಂದಿನ ಕ್ವಶನ್ ಎಂಟು ಮೂರು ತರಗತಿಯಲ್ಲಿನ ವಿದ್ಯಾರ್ಥಿಗಳ ಅನುಪಾತ ಎರಡು ಅನುಪಾತ ಮೂರು ಅನುಪಾತ ನಾಲ್ಕು ಎರಡು ಅನುಪಾತ ಮೂರು ಅನುಪಾತ ನಾಲ್ಕು ಆದರೆ ಪ್ರತಿ ತರಗತಿಯು ಹನ್ನೆರಡು ವಿದ್ಯಾರ್ಥಿಗಳು ಹೊಸದಾಗಿ ಬಂದು ಹಾಜರಾದಾಗ ಅನುಪಾತ ಎಂಟು ಅನುಪಾತ ಹನ್ನೊಂದು ಅನುಪಾತ ಹದಿನಾಲ್ಕು ಯಾವಾಗ ಯಾವಾಗುತ್ತಂತಿದು ಹನ್ನೆರಡು ಹುಡುಗರು ಬಂದು ಜಾಯಿನ್ ಆದಾಗ ಇದು ಮೊದಲು ಇರ್ತಕ್ಕಂಥದ್ದು ಹನ್ನೆರಡು ಹುಡುಗರು ಬಂದು ಜಾಯ್ನ್ ಆದಾಗ ಎಂಟು ಅನುಪಾತ ಹನ್ನೊಂದು ಅನುಪಾತ ಹನ್ನೊಂದು ಆದ ಪ್ರತಿ ನಾಲ್ಕನೇ ಕ್ಲಾಸಿಗೆ ಎಂಟು ಜನ ಐದನೇ ಕ್ಲಾಸಿಗೆ ಎಂಟು ಜನ ಆರನೇ ಕ್ಲಾಸಿಗೆ ಎಂಟು ಜನ ಅಥವಾ ಎಂಟನೇ ಕ್ಲಾಸಿಗೆ ಎಂಟು ಜನ ಹತ್ತನೇ ಒಂಬತ್ತನೇ ಕ್ಲಾಸಿಗೆ ಹನ್ನೊಂದು ಹನ್ನೆರಡು ಜನ ಹತ್ತನೇ ಕ್ಲಾಸಿಗೆ ಹನ್ನೆರಡು ಜನ ಬಂದು ಜಾಯ್ನ್ ಆದಾಗ ಏಟ್ ರೇಷಿಯೋ ಲೆವೆನ್ ರೇಷಿಯೋ ಫೋರ್ಟೀನ್ ಆಗುತ್ತಂತೆ ಎಸ್ ಇರಲಿ ಹಾಗಾದರೆ ಮೂರೂ ತರಗತಿಯಲ್ಲಿ ಮೊದಲಿಗೆ ಇದ್ದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ನೋಡಿರಿ ಮೂರೂ ತರಗತಿಯಲ್ಲಿ ಮೊದಲಿಗೆ ಇದ್ದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದಾರೆ ಏನು ಮಾಡ್ತೀರಿ ಮೊದಲಿಗೆ ಇದ್ದದ್ದು ಹನ್ನೆರಡು ಸೇರಿಸೋದಕ್ಕಿಂತ ಮುಂಚೆ ಇದ್ದಿರ್ತಕ್ಕಂಥ ರೇಷಿಯೋ ಹೇಳ ವಿದ್ಯಾರ್ಥಿಗಳ ಸಂಖ್ಯೆ ಹೇಳಬೇಕು ನಮಗೆ ಗೊತ್ತಿಲ್ಲ ಹಾಗಾದರೆ ಟು ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಎಕ್ಸ್ ಅಂತ ತೆಗೆದುಕೊಂಡ್ವಿ ಒಟ್ಟಾಗ್ರೆ ಮೊದಲಿಗೆ ಎಷ್ಟು ವಿದ್ಯಾರ್ಥಿಗಳಾದರು ನೋಡ್ರಿ ನಾಲ್ಕು ಮೂರು ಏಳು ಒಂದೆರಡು ಒಂಬತ್ತು ಎಕ್ಸ್ ಮೊದಲಿಗೆ ಇದ್ದಿರ್ತಕ್ಕಂಥ ಒಟ್ಟು ವಿದ್ಯಾರ್ಥಿಗಳು ಮೂರೂ ತರಗತಿ ಇರ್ತಕ್ಕಂಥ ಮೊದಲಿಗೆ ಇದ್ದ ಒಟ್ಟು ವಿದ್ಯಾರ್ಥಿಗಳು ನೈನ್ ಎಕ್ಸ್ ಆದರು ಎಕ್ಸ್ ಅಂತ ತೆಗೆದುಕೊಂಡಾಗ ಎಸ್ ಮುಗೀತು ಇಲ್ಲ ನೋಡ್ರಿ ನಾನು ಮೊದಲು ಈ ಎರಡು ತರಗತಿ ತೆಗೆದುಕೊಳ್ತೀನಿ ಎರಡೇ ತೆಗೆದುಕೊಳ್ರಿ ಯಾವುದಾದ್ರೂ ಎರಡು ತೆಗೆದುಕೊಳ್ರಿ ಇವೆರಡು ತೆಗೆದುಕೊಂಡ್ರೆ ಈವೆರಡು ಹಚ್ಿಕೊಳ್ಬೇಕು ಇವೆರಡು ತೆಗೆದುಕೊಂಡ್ರೆ ಈವೆರಡು ಹಚ್ಕೊಳ್ಬೇಕು ಪ್ಲಸ್ ಹನ್ನೆರಡು ಮಾಡ್ಬೇಕು ಹನ್ನೆರಡು ವಿದ್ಯಾರ್ಥಿ ಹೆಚ್ಚಿಗೆ ಆಗ್ತಾರಲ್ಲ ಎಸ್ ನೋಡ್ರಿ ಇದು ಯಾವುದೋ ಒಂದು ಟೂ ಎಕ್ಸ್ ಅಂತ ಯಾವುದೋ ಒಂದು ಏಳೇ ತರಗತಿ ಅದು ಎಂಟನೇ ತರಗತಿ ಅಂತ ಹೇಳಿ ಟೂ ಎಕ್ಸ್ ಇದ್ದಾರೆ ಇದಕ್ಕೆ ಎಷ್ಟು ಹುಡುಗರು ಬಂದು ಜಾಯ್ನ್ ಆದ್ರು ಹನ್ನೆರಡು ಹುಡುಗರು ಬಂದು ಜಾಯ್ನ್ ಆದರು ಅವಾಗ ಎಷ್ಟು ರೇಷ್ಯೋ ಆಯಿತು ಎಂಟು ರೇಷ್ಯೋ ಆಯಿತು ಹೌದಾ ಎರಡು ಕೆಂಟು ಆಯ್ತಾ ಅದೇ ರೀತಿ ಇದನ್ನ ತೆಗೆದು ಇದನ್ನಾರು ತೆಗೆದುಕೊಳ್ಬೋದು ಇದನ್ನಾರು ತೆಗೆದುಕೊಳ್ಬೋದು ನಮ್ಗೆ ಇಲ್ಲಿ ದೊಡ್ಡ ಅಂಕಿ ಗುಣಾಕಾರ ಮಾಡಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಈಸಿ ಇಲ್ಲಿ ಮೂರು ಎಕ್ಸ್ ನೋಡ್ರಿ ಮೂರು ಎಕ್ಸ್ ತೆಗೆದುಕೊಂಡ್ವಿ ಇಲ್ಲಿ ಎಷ್ಟು ಹುಡುಗರು ಜಾಯಿನ್ ಆಗ್ತಾರೆ ಹನ್ನೆರಡು ಹುಡುಗರು ಜಾಯಿನ್ ಆಗ್ತಾರೆ ಅವಾಗ ಇಲ್ಲಿ ರೇಷಿಯೋ ಏನಾಗುತ್ತೆ ಮೂರರದು ಹನ್ನೊಂದು ಆಯ್ತಾ ಆಯಿತಾ ಇಷ್ಟು ಹಚ್ಕೊಂಡಿವಿ ನಾವು ಎಸ್ ಈಗೇನು ಮಾಡಿಬಿಡ್ಬೇಕು ಕ್ರಾಸ್ ಮಲ್ಟಿಪಲ್ ಇದಕ್ಕಿದ ಗುಣಾಕಾರ ಮಾಡಿಬಿಡಿ ಇದಕ್ಕಿದ ಗುಣಾಕಾರ ಮಾಡಿಬಿಡಿ ನೋಡ್ರಿ ಮೊದಲು ಯಾವ್ದು ಗುಣಕಾರ ಮಾಡ್ಕೊಳ್ಬೇಕು ಎಂಟಕ್ಕೆ ಮೂರು ಗುಣಕಾರ ಮಾಡಿದ್ರೆ ಇಪ್ಪತ್ನಾಲ್ಕು ಬರುತ್ತೆ ಹನ್ನೊಂದಕ್ಕೆ ಎರಡಕ್ಕೆ ಗುಣಾಕಾರ ಮಾಡಿದ್ರೆ ಹನ್ನೊಂದೆರಡ್ ಇಪ್ಪತ್ತೆರಡು ಬರುತ್ತೆ ದೊಡ್ಡದು ಯಾವ್ದು ಬರುತ್ತೆ ಅದನ್ನ ಒಂದು ಲಕ್ಷ ಬಿಡಿ ಎಂಟ ಮೂರಲ್ಲಿ ಇಪ್ಪತ್ನಾಲ್ಕು ಎಕ್ಸ್ ಪ್ಲಸ್ ಹನ್ನೆರಡು ಎಂಟ್ಲೆ ತೊಂಬತ್ತಾರು ಇಸ್ ಈಕ್ವಲ್ ಟು ಹನ್ನೊಂದೆರಡ್ಲೆ ಇಪ್ಪತ್ತೆರಡು ಎಕ್ಸ್ ಪ್ಲಸ್ ಹನ್ನೊಂದು ಹನ್ನೆರಡ್ಲೆ ಎಷ್ಟಾಯ್ತು ನೋಡ್ರಿ ಹನ್ನೊಂದು ಹನ್ನೊಂದೆರಡ್ಲೆ ಇಪ್ಪತ್ತೆರಡು ಕೆಲ ಬಂತು ಎರಡು ಹನ್ನೊಂದು ಒಂದಲ್ಲಿ ಹನ್ನೊಂದು ಒಂದು ಎರಡು ಹನ್ನೊಂದು ಒಂದೆರಡು ಹದಿಮೂರು ಒನ್ ತರ್ಟಿ ಟು ಆಯಿತು ಹಾಂ ಈಗ ಎಕ್ಸ್ ಇದ್ ಒತ್ತಡಿಗೆ ಈ ನಂಬರ್ ಹಾಕ್ಬಿಡ್ರಿ ಈಗಲ್ಲೇ ಇಪ್ಪತ್ತ್ನಾಲ್ಕು ಎಕ್ಸ್ ಪ್ಲಸ್ ಇಪ್ಪತ್ತೆರಡು ಎಕ್ಸ್ ಇರೋದು ಈ ಕಡೆ ಬಂದರೆ ಮೈನಸ್ ಇಪ್ಪತ್ತೆರಡು ಎಕ್ಸ್ ಹಾಂ ಇಸ್ ಈಕ್ವಲ್ ಟು ಒನ್ ತರ್ಟಿ ಟೂಗೆ ಒನ್ ತರ್ಟಿ ಟು ಪ್ಲಸ್ ನೈಂಟಿ ಸಿಕ್ಸ್ ಈ ಕಡೆ ಬಂದರೆ ಮೈನಸ್ ನೈಂಟಿ ಸಿಕ್ಸ್ ನೋಡ್ರಿ ಇವಾಗ ಇಪ್ಪತ್ನಾಲ್ಕು ಎಕ್ಸಲ್ಲಿ ಇಪ್ಪತ್ತೆರಡು ಎಕ್ಸ್ ಹೋದರೆ ಎರಡು ಎಕ್ಸ್ ಉಳಿದವು ಇಸ್ ಈಕ್ವಲ್ ಟು ಎರಡರಲ್ಲಿ ಆರು ಹೋಗಲ್ಲ ಹನ್ನೆರಡರಲ್ಲಿ ಆರು ಹೋದರೆ ಆರು ಕೈಲ ಬಂತು ಒಂದು ಮೂರಲ್ಲಿ ಹೊತ್ತು ಹೋಗಲ್ಲ ಹದಿಮೂರರಲ್ಲಿ ಹತ್ತು ಹೋದರೆ ಮೂರು ಹೌದು ತಾನೆ ಎಸ್ ಹಾಗಾದ್ರೆ ಏನು ಉಳಿಲ್ಲ ಮೂವತ್ತಾರು ಉಳಿತು ನಮಗೆ ಬೇಕಾದ್ರೆ ಎಕ್ಸ್ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ ಟು ಮೂವತ್ತಾರು ಡಿವೈಡೆಡ್ ಬೈ ಎರಡು ಎರಡು ಒಂದಲ್ಲಿ ಎರಡು ಹದಿನೆಂಟಲೆ ಎಕ್ಸ್ ಇಸ್ ಈಕ್ವಲ್ ಟು ಹದಿನೆಂಟು ವ್ಯಾಲ್ಯೂ ಬಂತು ಮುಗೀತು ಇಷ್ಟಬಿಡ್ತಿಲ್ಲ ನಮಗೆ ಕ್ವಶನ್ ಏನು ಕೇಳಿದ್ರೆ ಮೊದಲಿಗೆ ಇದ್ದ ವಿದ್ಯಾರ್ಥಿಗಳು ಮೊದಲಿಗೆ ಇದ್ದ ವಿದ್ಯಾರ್ಥಿಗಳು ನೈನ್ ಎಕ್ಸ್ ಹಾಗಾದ್ರೆ ನೈನ್ ಎಕ್ಸ್ ಅಂದ್ರೆ ನೈನ್ ಇಂಟು ಎಕ್ಸ್ ವ್ಯಾಲ್ಯೂ ಬೇಸ್ ಅದ ಹದಿನೆಂಟು ಹಾಗಾದ್ರೆ ಹದಿನೆಂಟು ಹದಿನೆಂಟು ಒಂಬತ್ತಲೆ ಎಪ್ಪತ್ತೆರಡಕ್ಕೆ ಎರಡು ಎಪ್ಪತ್ತೆರಡು ಕೆಲವಂತೆ ಏಳು ಒಂಬತ್ತೊಂದಲ್ಲಿ ಒಂಬತ್ತು ಒಂದು ಏಳು ಹದಿನಾರು ಒನ್ ಸಿಕ್ಸ್ಟಿ ಟೂ ಮೊದಲಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಒನ್ ಸಿಕ್ಸ್ಟಿ ಟೂ ನೋಡ್ರಿ ಎಷ್ಟು ಸಿಂಪಲ್ ಆಗಿ ನಾವು ಮಾಡಿದ್ವಿ ಆ ಒಂದು ಮೂರೂ ತರಗತಿಯಲ್ಲಿ ಮೊದಲಿಗೆ ಇದ್ದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಗುತ್ತೆ ಒಂದು ನೂರ ಅರವತ್ತೆರಡು ಆಗುತ್ತೆ ಒಂದು ವೇಳೆ ಆಮೇಲೆ ಇದರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕೇಳಿದ್ರೆ ಹನ್ನೆರಡು 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 ಮೂರಲೇ ಮೂವತ್ತಾರನ್ನು ಸೇರಿಸ್ಬಿಟ್ರಪ್ಪ ಅಂತಂದರೆ ಇದಕ್ಕೆ ಆಮೇಲೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಮೂವತ್ತಾರು ಸೇರಿಸಿದ್ರೆ ಒನ್ ನೈಂಟಿ ಏಟ್ ರೈಟ್ ಆನ್ಸರ್ ಆಗುತ್ತೆ ಗೊತ್ತಾಯಿತು ಎಸ್ ನೆಕ್ಸ್ಟ್ ಕ್ವಶನ್ ಒಂಬತ್ತು ಈ ಕೆಳಗಿನ ಸಂಖ್ಯಾ ಸರಣಿಯನ್ನು ಪೂರ್ತಿಗೊಳಿಸಿ ಎಂಟು ಆರು ಒಂಬತ್ತು ಇಪ್ಪತ್ತ್ಮೂರು ಎಂಬತ್ತೇಳದ ಇಲ್ಲಿ ಬರ್ತಕ್ಕಂಥ ಸಂಖ್ಯೆ ಯಾವುದು ಯಾವ ರೀತಿ ನೋಡಿದ್ರೆ ಬೇಗ ಉತ್ತರ ಸಿಗಲ್ಲ ಇಲ್ಲಿ ನೋಡ್ರಿ ಯಾವ ರೀತಿ ಅದ ಮೊದಲು ಎಂಟಿದೆಯಲ್ಲ ಎಂಟು ಇಂಟು ಒಂದು ಎಷ್ಟಾಗುತ್ತೆ ಎನ್ನ ಪ್ರೀವಿಯಸ್ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಲೆಕ್ಕ ಕೊಟ್ಟಿದ್ದೆ ಒಂದರಿಂದ ಗುಣಾಕಾರ ಮಾಡಿದರೆ ಎಂಟಾಯಿತು ಆರು ಬರ್ಬೇಕಾದ್ರೆ ಮೈನಸ್ ಎರಡು ಆರು ಬಂತು ಆಯಿತಾ ನೆಕ್ಸ್ಟ್ ಈಗ ಆರಕ್ಕೆ ಎರಡರಿಂದ ಗುಣಾಕಾರ ಮಾಡಬೇಕಿಲ್ಲಿ ಒಂದು ಆದ್ಮೇಲೆ ಎರಡು ಹಾಗಾದ್ರೆ ಆರ ಎರಡಲ್ಲಿ ಎಷ್ಟಾಗುತ್ತೆ ಹನ್ನೆರಡು ಆಗುತ್ತೆ ಇಲ್ಲಿ ಎರಡರಿಂದ ಮೈನಸ್ ಮಾಡಬೇಕ ಇಲ್ಲಿ ಮೂರರಿಂದ ಮೈನಸ್ ಮಾಡಿರಿ ಹನ್ನೆರಡರಲ್ಲಿ ಮೂರು ಹೋದರೆ ಒಂಬತ್ತು ಬಂತು ಈ ಸಂಖ್ಯೆ ಬಂತು ಗೊತ್ತಾಯ್ತು ನೆಕ್ಸ್ಟ್ ಈಗ ಒಂಬತ್ತಕ್ಕೆ ಒಂಬತ್ತಕ್ಕೆ ಇಲ್ಲಿ ಎರಡರಿಂದ ಮಾಡಿ ಎಷ್ಟು ಮಾಡಬೇಕು ಮೂರರಿಂದ ಮಾಡಬೇಕು ಒಂಬತ್ತು ಒಂಬತ್ಮೂರಲ್ಲಿ ಇಪ್ಪತ್ತೇಳು ಆಯಿತು ಮೈನಸ್ ಇಲ್ಲಿ ಎಷ್ಟೈತಿ ಎರಡು ಮೂರು ಇಲ್ಲಿ ನಾಲ್ಕರಿಂದ ಮೈನಸ್ ಮಾಡಿದರೆ ಇಪ್ಪತ್ತೇಳರಲ್ಲಿ ನಾಲ್ಕು ಹೋದರೆ ಇಪ್ಪತ್ತ್ಮೂರು ಇದು ಬಂತು ಆಯಿತಾ ಎಸ್ ಅದೇ ರೀತಿಯಾಗಿ ಇಪ್ಪತ್ತ್ ಮೂರು ಇಂಟು ನಾಲ್ಕು ಎಷ್ಟಾಯ್ತು ನಾಲ್ಕು ಮೂರು ಹನ್ನೆರಡು ತೊಂಬತ್ತೆರಡು ಆಯಿತು ನಾಲ್ಕು ಮೂರು ಹನ್ನೆರಡು ಕೆಲ ಬಂತು ನಾಲ್ಕು ಎಂಟು ತೊಂಬತ್ತೆರಡು ಮೈನಸ್ ಐದು ಇಸ್ ಈಕ್ವಲ್ ಟು ಎಂಬತ್ತೇಳು ಬಂತು ಇದು ಕೂಡ ಬಂತು ಈಗ ನೋಡ್ರಿ ಎಂಬತ್ತೇಳಕ್ಕೆ ಐದರಿಂದ ಗುಣಾಕಾರ ಮಾಡಬೇಕು ಐದೇಳೆ ಮೂವತ್ತೈದು ಕೈದು ಕೈಲೆ ಬಂತು ಮೂರು ಐದು ಎಂಟಲ್ಲೇ ನಲವತ್ತು ಮೂರು ನಲವತ್ತು ಮೂರು ಮೈನಸ್ ಆರು ಮಾಡಬೇಕು ಎಷ್ಟಾಗತ್ತೀಗ ಫೋರ್ ಟು ನೈನ್ ಈಸ್ ರೈಟ್ ಆನ್ಸರ್ ನಾಲ್ಕುನೂರ ಇಪ್ಪತ್ತೊಂಬತ್ತು ಇಲ್ಲಿ ಸ್ಥಾನದ ಬರ್ತಕ್ಕಂಥ ಸಂಖ್ಯೆ ಯಾವುದು ಫೋರ್ ಟ್ವೆಂಟಿ ನೈನ್ ಈಸ್ ರೈಟ್ ಆನ್ಸರ್ ಆಗುತ್ತೆ ಗೊತ್ತಾಯ್ತಲ್ಲ ನಂಬರ್ ಸಿರೀಸ್ ಭಾಳ ಭಾಳ ತಳಿತೀನಂತಾವೆವು ಹೌದಾ ನೋಡ್ಕೊಳ್ಬೇಕು ಕ್ವಶನ್ ಲಾಸ್ಟ್ಗೆ ಹೋಗ್ತಾ ಇದೀವಿ ಕ್ವಶನ್ ನಂಬರ್ ಟೆನ್ ನೋಡಿ ಸ್ನೇಹಿತರೆ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ ಇದೆ ಕ್ವಶನ್ ನಂಬರ್ ಟೆನ್ ಪೈಪ್ ಎ ಮತ್ತು ಬಿ ಒಂದು ಟ್ಯಾಂಕ್ ಅನ್ನು ಐದು ಮತ್ತು ಆರು ಗಂಟೆಗಳಲ್ಲಿ ತುಂಬಿಸುತ್ತವೆ ಪೈಪ್ ಎ ಐದು ಗಂಟೆ ಪೈಪ್ ಬಿ ಆರು ಗಂಟೆಗಳಲ್ಲಿ ತುಂಬಿಸುತ್ತೇವೆ ಒಂದು ಟ್ಯಾಂಕ್ ಅನ್ನ ಆದರೆ ಸಿ ಪೈಪ್ ಒಂದೇ ಹನ್ನೆರಡು ಗಂಟೆಗಳಲ್ಲಿ ಟ್ಯಾಂಕ್ ಅನ್ನ ಖಾಲಿ ಮಾಡಿಬಿಡುತ್ತೆ ನೋಡ್ರಿ ಸಿ ಪೈಪ್ ಒಂದೇ ತುಂಬಿದ ಟ್ಯಾಂಕ್ ಅನ್ನ ಹನ್ನೆರಡು ಗಂಟೆಗಳಲ್ಲಿ ಕಂಪ್ಲೀಟ್ ಆಗಿ ಖಾಲಿ ಮಾಡಿಬಿಡುತ್ತಂತೆ ಹಾಗಾದರೆ ಮೂರು ಪೈಪ್ಗಳನ್ನು ಒಟ್ಟಿಗೆ ಪ್ರಾರಂಭಿಸಿದ್ರೆ ಟ್ಯಾಂಕ್ ತುಂಬಲು ತೆಗೆದುಕೊಳ್ಳುವ ಸಮಯ ಎಷ್ಟು ನೋಡ್ರಿ ಎಟ್ ಎ ಟೈಮ್ ನೀರು ತುಂಬುತ್ತಾ ಇರುತ್ತೆ ನೀರು ಹೋಗ್ತಾ ಇರುತ್ತೆ ತುಂಬುತ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಹಾಗಾದ್ರೆ ಆ ಟ್ಯಾಂಕ್ ತುಂಬಲು ತೆಗೆದುಕೊಳ್ತಕ್ಕಂಥ ಸಮಯ ಎಷ್ಟು ಅಂತ ಎಷ್ಟ್ರಿ ಈಜಿ ಎಲ್ ನೋಡ್ರಿ ಮೂರು ಸಂಖ್ಯೆಗಳ ಲಸ ಐದು ಮತ್ತು ಆರು ಮತ್ತು ಹನ್ನೆರಡು ಲಸ್ ಎಷ್ಟೆ ಹನ್ನೆರಡು ಎಷ್ಟಲ್ಲಿ ಅರವತ್ತು ಹನ್ನೆರಡು ಇಲ್ಲ ಅರವತ್ತು ರೈಟ್ ಆನ್ಸರ್ ಇದು ಇವತ್ತು ಲಸ ಹೆಂಗ್ತಾ ಅಂತ ಹೇಳಿದ್ವಿ ನಿಮಗೆ ಈ ಮೂರಲ್ಲಿ ಲಸ ಯಾವ್ದು ಕಂಡು ಆ ಮೂರಲ್ಲಿ ಯಾವ್ದು ದೊಡ್ಡದಿರುತ್ತೆ ಅದನ್ನ ಹಿಡ್ಕೊಳ್ಬೇಕು ನಾವು ಹನ್ನೆರಡು ದೊಡ್ಡದ ಹನ್ನೆರಡರ ಮಧ್ಯೆ ಹೇಳ್ತಾ ಹೋಗ್ಬೇಕು ಹನ್ನೆರಡು ಒಂದಲ್ಲಿ ಹನ್ನೆರಡು ಆ ಹನ್ನೆರಡು ಉಳಿದಿರ್ತಕ್ಕಂಥ ಎರಡರಲ್ಲಿ ಇರಬೇಕು ಆರಲ್ಲಿ ಹನ್ನೆರಡು ಅದ ಐದರಲ್ಲಿ ಹನ್ನೆರಡು ಇಲ್ಲ ಬಿಟ್ಟು ಬಿಡಕ್ಕೆ ನೆಕ್ಸ್ಟ್ ಹೋಗ್ಬೇಕು ಹನ್ನೆರಡು ಮೂರಲೆ ಮೂವತ್ತಾರು ಆರ ಮೇಲೆ ಮೂವತ್ತಾರು ಅದ ಐದರ ಮಗಲಿ ಮೂವತ್ತಾರು ಇಲ್ಲ ಹನ್ನೆರಡು ನಾಲ್ಕು ನಲವತ್ತೆಂಟು ಆರ ಮಧ್ಯ ನಲ್ವತ್ತೆಂಟು ಅದ ಐದರ ಮಗಲ್ಲಿ ಇಲ್ಲ ಬಿಟ್ಟುಬಿಡಿ ಎರಡರಲ್ಲೇ ಇರಬೇಕು ಹನ್ನೆರಡು ಐದಲ್ಲೇ ಅರವತ್ತು ಐದರ ಮಗಿಯಲ್ಲಿ ಅರವತ್ತದ ಆರ ಮರವತ್ತದ ಹಂಗಂದ್ರೆ ಈ ಮೂರರ ಮೂರರಲ್ಲ ಸಹ ಅರವತ್ತಾಯ್ತು ಇದು ಟೋಟಲ್ ವರ್ಕ್ ಆಯ್ತು ಅಥವಾ ಟ್ಯಾಂಕ್ ಕೆಪಾಸಿಟಿ ಆಯ್ತು ಅರವತ್ತು ಗ್ಯಾಲನ್ನು ನೀರು ಹಿಡಿಯುತ್ತೆ ಅಂತ ಟ್ಯಾಂಕ್ ಅದು ಆ ಈಗ ನೋಡ್ರಿ ಈಗ ಎಫಿಶಿಯೆನ್ಸಿ ಕಂಡು ಅರವತ್ತು ಗ್ಯಾಲನ್ ನೀರನ್ನು ಐದು ಗಂಟೆಯಲ್ಲಿ ತುಂಬುತ್ತೆ ಅರವತ್ತು ಗ್ಯಾಲನ್ ನೀರನ್ನು ಯಾವ್ದಾದ್ರೂ ತೆಗೆದುಕೊಳ್ಳಿ ಲೀಟರ್ ಅಂತ ತೆಗೆದುಕೊಳ್ಳ್ರಿ ಅರವತ್ತು ಲೀಟರ್ ನೀರನ್ನು ಆರು ಗಂಟೆಯಲ್ಲಿ ತುಂಬುತ್ತೆ ಅರವತ್ತು ಲೀಟರ್ ನೀರನ್ನು ಹನ್ನೆರಡು ಗಂಟೆಗಳಲ್ಲಿ ಖಾಲಿ ಮಾಡುತ್ತೆ ಹೌದು ತಾನೆ ಎಸ್ ಹಾಗಾದ್ರೆ ಒಂದೊಂದು ಗಂಟೆ ಕೆಲಸ ಎಫ್ ಅಂತಲ್ಲ ಹಾಗಾದ್ರೆ ಒಂದು ಗಂಟೆಲಿ ಎಷ್ಟು ತುಂಬುತ್ತೆ ನೋಡಿರಿ ಹನ್ನೆರಡು ಎಷ್ಟು ಐದು ಎಷ್ಟಲ್ಲ ಅರವತ್ತು ಐದ ಹನ್ನೆರಡಲ್ಲಿ ಅರವತ್ತು ನೋಡ್ರಿ ಒಂದು ಗಂಟೆಯಲ್ಲಿ ಹನ್ನೆರಡು ಲೀಟರ್ ಐದು ಗಂಟೆಯಲ್ಲಿ ಅರವತ್ತು ಲೀಟರ್ ಆರ ಎಷ್ಟಲ್ಲಿ ಅರವತ್ತು ಆರ ಹತ್ತಲ್ಲಿ ಅರವತ್ತು ಒಂದು ಗಂಟಲ ಹತ್ತು ಲೀಟರ್ ಆರು ಗಂಟೆಯಲ್ಲಿ ಅರವತ್ತು ಲೀಟ್ರ್ ತುಂಬುತ್ತೆ ಹನ್ನೆರಡು ಅಷ್ಟಲ್ಲೇ ಅರವತ್ತು ಹನ್ನೆರಡು ಐದಲ್ಲಿ ಅರವತ್ತು ಒಂದು ಗಂಟೆಲಿ ಐದು ಲೀಟ್ರ್ ಖಾಲಿ ಖಾಲಿ ಇದು ಹೌದಾ ಹಾಗಾದರೆ ಹನ್ನೆರಡು ಗಂಟಲಿ ಅರವತ್ತು ಲೀಟ್ರ್ ಖಾಲಿ ಹಾಂ ಇವೆರಡರ ಕೆಲಸ ಏನು ತುಂಬುತ್ತವೆ ಇದ್ರ ಕೆಲಸ ಏನು ತೆಗಿಯುತ್ತೆ ಅಂದರೆ ಹೊರಗೋಗುತ್ತೆ ಎಷ್ಟು ಲೀಟ್ರ್ ನೀರು ತುಂಬುತ್ತೆ ಒಂದು ನಿಮಿಷದಲ್ಲಿ ಅಥವಾ ಒಂದು ಗಂಟೆಯಲ್ಲಿ ಗಂಟೆ ಇದು ಇಪ್ಪತ್ತೆರಡು ಲೀಟರ್ ನೀರು ತುಂಬುತ್ತೆ ಐದು ಲೀಟರ್ ಮೈನಸ್ ಆಗುತ್ತೆ ಹೋಗಿಬಿಡುತ್ತೆ ಹಾಗಾದ್ರೆ ಎಷ್ಟು ಲೀಟರ್ ತುಂಬುತ್ತೆ ಹದಿನೇಳು ಲೀಟರ್ ನೀರು ತುಂಬುತ್ತೆ ಒಂದು ಗಂಟೆಯಲ್ಲಿ ಟ್ಯಾಂಕ್ ಹದಿನೇಳು ಲೀಟರ್ ನೀರು ತುಂಬುತ್ತೆ ಹಾಗಾದರೆ ಆ ಟ್ಯಾಂಕ್ ತುಂಬ ತೆಗೆದುಕೊಳ್ತಕ್ಕಂಥ ಸಮಯ ಒಟ್ಟು ಟ್ಯಾಂಕ್ ಕೆಪಾಸಿಟಿಷ್ಟು ಅರವತ್ತು ಅದ ಅರವತ್ತು ಲೀಟರ್ ಅದ ಒಂದು ಗಂಟೆಯಲ್ಲಿ ಹದಿನೇಳು ಲೀಟರ್ ನೀರು ತುಂಬಿದ್ರೆ ಅರವತ್ತು ಲೀಟರ್ ನೀರು ತುಂಬಲಿಕ್ಕೆ ಟೈಮ್ ಎಷ್ಟಾಗುತ್ತೆ ನೋಡ್ರಿ ಇಷ್ಟೇ ಮುಗಿತು ಉತ್ತರ ಇದನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಮೇಲೆ ಕ್ಯಾನ್ಸಲ್ ಮಾಡಿ ಬರಲಿಲ್ಲ ಮಿಶ್ರ ಭಿನ್ನ ರಾಶಿಯಲ್ಲಿ ಆದರೆ ಇಟ್ಟರು ಓಕೆ ಇಷ್ಟು ಇಟ್ಟರು ಓಕೆ ಇಷ್ಟು ಇಟ್ಟದ್ದು ಬೇಡ ಉತ್ತ ಆಯ್ಕೆಗಳಲ್ಲಿ ಇಲ್ಲ ಅಂದರೆ ಹದಿನೇಳಕ್ಕೆ ಹದಿನೇಳು ಸರಿ ಹದಿನೇಳು ಮೂರಲ್ಲಿ ಹದಿನೇಳರ ಐ ಅರವತ್ತು ಬರ್ತನ ಕನ್ಕೊತು ಎಷ್ಟಾಗುತ್ತೆ ಹದಿನೇಳ ಮೂವತ್ನಾಲ್ಕು ಹದಿನೇಳು ಮೂರ್ಲೆ ಐವತ್ತೊಂದು ಆಯಿತಾ ಎಷ್ಟು ಉಳಿತು ಅರವತ್ತೊಂದರಲ್ಲಿ ಅರವತ್ತರ ಐವತ್ತೊಂದ್ರೆ ಒಂಬತ್ತು ಉಳಿಯುತ್ತೆ ಹಾಗಾದ್ರೆ ತ್ರೀ ಪುಣಾಂಕ್ ನೈನ್ ಬೈ ಸೆವೆಂಟೀನ್ ಗಂಟೆ ನೋಡ್ರಿ ಇದೈತ್ ಇದನ್ನ ಶ್ರೀ ಪುಣಾಂಕ್ ನೈನ್ ಬೈ ಸೆವೆಂಟೀನ್ ಗಂಟೆ ರೈಟ್ ಆನ್ಸರ್ ಆಗುತ್ತೆ ನೋಡಿರಿ ಈ ರೀತಿಯಾಗಿರ್ತಕ್ಕಂಥ ಉತ್ತರಗಳು ಬರ್ತವೆ ಅದ ಪಾಯಿಂಟ್ ಅಲ್ಲಿ ಬರ್ತವೆ ಮೂರು ಗಂಟೆ ಮೇಲೆ ಒಂದು ಗಂಟೆನ ಹದಿನೇಳು ಭಾಗ ಮಾಡಿ ಅದರಲ್ಲಿ ಒಂಬತ್ತು ಭಾಗ ಅಂದ್ರೆ ಒಂದು ದಿನದಲ್ಲಿ ಇದು ಹೌದಾ ಎಸ್ ಇಲ್ಲಿವರೆಗೂ ಈ ಒಂಬತ್ತು ಲೆಕ್ಕಗಳು ಹತ್ತು ಲೆಕ್ಕಗಳನ್ನು ಇವತ್ತಿನ ತರಗತಿಯಲ್ಲಿ ಕಂಪ್ಲೀಟಾಗಿ ಸುದೀರ್ಘವಾಗಿ ಸುಮಾರು ನನಗೆ ಅನಿಸಿದ ಮಟ್ಟಿಗೆ ಒಂದು ಹಾಫ್ ಆ್ಯನ್ ಅವರ್ ಮೇಲೆ ಆಗಿದೆ ತರಗತಿ ಮೂವತ್ತೈದು ನಿಮಿಷದ ಮೇಲಾಗಿದೆ ಅಂತ ಅನ್ನೋ ಅನ್ಕೊಳ್ತೀನಿ ಇಲ್ಲಿವರೆಗೂ ಈ ಹತ್ತು ಕ್ವಶನ್ಗಳನ್ನು ಕೂಡ ತಮಗಾಗಿ ಕೊಟ್ಟಿದ್ದೀನಿ ಸ್ನೇಹಿತರೆ ಇವಡನ್ನು ಎಲ್ಲ ಸ್ನೇಹಿತರಿಗೆ ಹಂಚ್ಕೊಳ್ಳಿ ಬೇಗ 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 ಯಾಕಂತಂದ್ರೆ ಕೆಲವೇ ಇನ್ನು ಆಗಸ್ಟ್ ಆರನೇ ತಾರೀಕು ಎಕ್ಸಾಮ್ ಇದೆ ಎ ಪಿ ಸಿ ಎಕ್ಸಾಮ್ ಅದಕ್ಕೋಸ್ಕರ ಅನುಕೂಲ ಆಗುತ್ತೆ ನಿಮಗೂ ಕೂಡ ಎಕ್ಸಾಮಲ್ಲಿ ಯಾವ ರೀತಿ ಬರ್ತದೆ ಅದಕ್ಕೋಸ್ಕರ ನಾನು ಟಾಪ್ ಟೆನ್ ಮೆಂಟಲ್ ಬಿಟು ಕ್ವಶನ್ ಫಾರ್ ಎ ಪಿ ಸಿ ಆ್ಯಂಡ್ ಸಿ ಪಿ ಸಿ ಅಂತೇಳಿ ಮಾಡ್ತಾ ಇದ್ದೀನಿ ಎಲ್ಲ ಕ್ವಶನ್ಗಳು ಕೂಡ ಎಲ್ಲ ಕ್ವಶನ್ಗಳನ್ನು ಕೂಡ ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಂಡ್ರೆ ತುಂಬ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ